ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯೋ ವಿಪ್ರಲಂಭ ವಿಪರೀತ ಮತಿ ಪ್ರಭೂತ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡ ಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರು ಜಾಯತೆ ಪ್ರಾಜ್ಞಮೌಲಿಹಿ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ. ಅನವದ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ಮಹತ್ಕೃತಿಶತೈರ್ನಿತ್ಯಂ ವಿಶ್ವರಕ್ಷಣದೀಕ್ಷಿತಾನ್ ವಿಶ್ವೇಶತೀರ್ಥಚರಣಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವೇದವ್ಯಾಸಗುಣಾವಾಸವಿದ್ಯಾಧೀಶಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ವ್ಯಾಸರಿಂದ ರಚಿತವಾದ ಈ ಒಂದು ಮಹಾಭಾರತದಲ್ಲಿ ವೇದವ್ಯಾಸರದ್ದು ಬಹುಮುಖ್ಯ ಪಾತ್ರ ಇದೆ ಅಂತ ನಾವು ಗಮನಿಸಬೇಕು. ಮುಂದಿನ ಕಥಾಭಾಗದಲ್ಲಿ ವೇದವ್ಯಾಸರು ಹೇಗೆ ಕುರುಕುಲವನ್ನು ಉದ್ಧಾರ ಮಾಡಿದರು ಅನ್ನುವ ಕಥಾಭಾಗವನ್ನು ಪ್ರಾಯ ಇವತ್ತು ಬರಲಿಕ್ಕಿಲ್ಲ. ಮುಂದಿನ ಭಾಗದಲ್ಲಿ ಆ ಒಂದಂಶವನ್ನು ತಾವೆಲ್ಲ ಕೇಳಲಿಕ್ಕಿದ್ದೀರಿ. ಭೀಷ್ಮಾಚಾರ್ಯರ ಅತ್ಯಂತ ಅದ್ಭುತವಾದ ಪರಾಕ್ರಮ, ಇಡೀ ಮೂರು ಲೋಕವನ್ನು ಜಯಿಸುವಷ್ಟು ಪರಾಕ್ರಮ ಅದು ಭೀಷ್ಮಾಚಾರ್ಯರಲ್ಲಿದೆ. ಇಂಥ ಶ್ರೇಷ್ಠವಾದ ಪರಾಕ್ರಮಿಗಳಾದ ಭೀಷ್ಮಾಚಾರ್ಯರು ಮೂರು ಜನ ಕಾಶಿರಾಜರ ಮಕ್ಕಳನ್ನು ತನ್ನ ತಮ್ಮನಾದ ವಿಚಿತ್ರವೀರ್ಯನಿಗೆ ಕಟ್ಟಬೇಕು, ಅವರಿಗೆ ವಿವಾಹವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬ ಮೂವರು ಕನ್ಯೆಯರನ್ನು ತಾವು ಕರೆದುಕೊಂಡು ಬಂದಿದ್ದಾರೆ. ಮೂವರಲ್ಲಿ ಹಿರಿಯಳಾದ ಅಂಬೆ ಸಾಲ್ವನಲ್ಲಿ ಮನಸ್ಸನ್ನು ಇಟ್ಟವಳಾಗಿ ವಿಷಯವನ್ನು ತಿಳಿಸಿದ್ದು ಪ್ರಾಮಾಣಿಕವಾಗಿ, ಅದಕ್ಕೆ ಅನುಗುಣವಾಗಿ ಧರ್ಮವನ್ನು ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟು ಭೀಷ್ಮಾಚಾರ್ಯರು ಅನ್ಯ ಮನಸ್ಕಳಾದವಳನ್ನು ವಿವಾಹ ಮಾಡಿಕೊಳ್ಳಬಾರದು, ಯಾರ್ಯಾರನ್ನು ವಿವಾಹಕ್ಕೆ ಯಾರ್ಯಾರು ವಿವಾಹಕ್ಕೆ ತ್ಯಾಜ್ಯರು ಅನ್ನೋದನ್ನು ನಿನ್ನೆ ದಿವಸ ನಾವು ತಿಳಿದಿದ್ದೇವೆ. ಮಂತ್ರಗಳ ಮೂಲಕ ಒಪ್ಪಿಸಿಕೊಟ್ಟವರನ್ನು, ಮಾತಿನ ಮೂಲಕ ವಾಗ್ದಾನ ಮಾಡಿದವರನ್ನು, ಅಥವಾ ಈಗಾಗಲೇ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡವರನ್ನು, ಅನ್ಯರಲ್ಲಿ ಅನ್ಯ ಪುರುಷರಲ್ಲಿ ಮನಸ್ಕಳಾದವರನ್ನು, ಇಂಥ ಕನ್ಯೆಯರು ಅವರು ವಿವಾಹಕ್ಕೆ ಯೋಗ್ಯರಲ್ಲ, ಇವರನ್ನು ತ್ಯಾಗ ಮಾಡಬೇಕು. ಆದ್ದರಿಂದ ಸಾಲ್ವನಲ್ಲಿ ಮನಸ್ಸನ್ನು ಇಟ್ಟ ನೀನು ವಿವಾಹಕ್ಕೆ ಯೋಗ್ಯಳಲ್ಲ ಅಂತ ಅವಳನ್ನು ಬಿಟ್ಟುಬಿಟ್ರು. ಮುಂದೆ ಅವರ ಇಬ್ಬರು ಇನ್ನು ಕನ್ಯೆಯರು ಅಂಬಿಕೆ ಮತ್ತು ಅಂಬಾಲಿಕೆ, ಅವರ ವಿವಾಹದ ಪ್ರಸಂಗವನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳುತ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ದೊಡ್ಡ ಒಂದು ಪ್ರಸಂಗ ನಡೀತು. ಇದೇ ಅಂಬೆ ಸಾಲ್ವನೆ ಬಳಿಗೆ ಹೋಗಿದ್ದಾಳೆ, ಅವ ತಿರಸ್ಕಾರ ಮಾಡಿದ,
ಕಾರಣ ಭೀಷ್ಮರಿಂದ ನಾನು ಪರಾಜಿತಳಾಗಿದ್ದೀನೇನು ಅಂತ. ಸಾಲ್ವನನ್ನು ಎಲ್ಲ ರಾಜರನ್ನು ಗೆದ್ದು ತಂದಿದ್ದಾರೆ ಭೀಷ್ಮಾಚಾರ್ಯರು ಆ ಅಂಬೆಯನ್ನು. ಇವರ ಬಳಿಗೆ ಬಂದರೆ ಊರ್ಧ್ವರೇತಸ್ಕನಾಗಿದ್ದೇನೆ ನಾನು, ವಿವಾಹ ಆಗೋದಿಲ್ಲ ಅಂತ ಇಬ್ಬರಿಂದಲೂ ತಿರಸ್ಕೃತಳಾದಳು. ಎಷ್ಟರ ಮಟ್ಟಿಗೆ ಆಯಿತು ಅಂಬೆಯ ಅವಸ್ಥೆ ಅಂತ ಹೇಳಿದರೆ, ಇವರಿಬ್ಬರು ಮಾತ್ರ ಅಲ್ಲ ಎಲ್ಲ ರಾಜರು ತಿರಸ್ಕಾರ ಮಾಡಿಬಿಟ್ರಂತೆ ಅಂಬೆಯನ್ನು ಅಂತ. ಅದಕ್ಕೇನು ಕಾರಣ ಗೊತ್ತಾ? ಬಹಳ ಚೆನ್ನಾಗಿ ರೋಚಕವಾಗಿ ವ್ಯಾಸರದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇದೇ ಅಂಬೆ ಇಬ್ಬರಿಂದ ತಿರಸ್ಕೃತನಾಗಿ ತಪಸ್ಸನ್ನು ಆಚರಣೆ ಮಾಡಿದಳು ಎಂಬುದಾಗಿ ನಿನ್ನೆ ದಿವಸ ಕಡೆಯ ಭಾಗದಲ್ಲಿ ಅದನ್ನು ಕೇಳಿದ್ದೇವೆ. ಉತ್ತಮವಾದ ತಪಸ್ಸನ್ನು ಆಚರಣೆ ಮಾಡಿ ದೇವಲೋಕದ ಒಂದು ಮಾಲೆಯನ್ನು ತಾನು ಪಡೆದುಕೊಂಡು ಈ ಮಾಲೆಯನ್ನು ಧರಿಸಿದವರು ಭೀಷ್ಮರ ಸಾವಿಗೆ ಕಾರಣವಾಗ್ತಾರೆ. ಇಂಥ ವರವನ್ನು ಪಡೆದುಕೊಂಡು ಇಷ್ಟು ಭೀಷ್ಮರ ಮೇಲೆ ತಿರಸ್ಕಾರ ಬರಲಿಕ್ಕೆ ಅಂಬೆಗೆ ಏನು ಕಾರಣ? ಅಂಬೆ ಯಾರು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಪೂರ್ವಜನ್ಮದಲ್ಲಿ ಇದೇ ಭೀಷ್ಮರ ಪತ್ನಿಯಾದವಳು ಅಂಬೆ. ಈಗ ಯಾಕೆ ಇಷ್ಟು ವಿರೋಧವನ್ನು ಮಾಡ್ತಾ ಇದ್ದಾಳೆ, ಪ್ರತೀಕಾರವನ್ನು ಯಾಕೆ ಮಾಡ್ತಾ ಇದ್ದಾಳೆ? ಭೀಷ್ಮಾಚಾರ್ಯರು ತಮ್ಮ ಪತ್ನಿಯ ಪೂರ್ವಜನ್ಮದಲ್ಲಿ ತಮ್ಮ ಪತ್ನಿಯಾದ ಅಂಬೆಯನ್ನು ಸ್ವೀಕಾರ ಮಾಡಲಿಕ್ಕೆ ತಾವು ಯಾಕೆ ತಿರಸ್ಕಾರ ಮಾಡಿದರು? ಇಷ್ಟಕ್ಕೆಲ್ಲ ಕಾರಣ ಒಂದೇ, ಅದು ಬ್ರಹ್ಮದೇವರ ಶಾಪ. ಆದೃಷ್ಟಿಯಿಂದ ಇದನ್ನು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು, ಹಿಂದೆ ಕಥೆ ಬಂದಿದೆ ಅದರಿಂದ ಅದನ್ನು ಹೆಚ್ಚು ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಅಂತೂ ಬ್ರಹ್ಮದೇವರ ಶಾಪವಶಾತ್ ಇವರಿಬ್ಬರ ಆ ಒಂದು ಮಿಲನ ಸಂಗಮ ಪರಸ್ಪರ ಆಗ್ತಾ ಇಲ್ಲ. ಹಾಗಾಗಿ ಏನಾದರೂ ಮಾಡಿ ಭೀಷ್ಮಾಚಾರ್ಯ ಮೇಲೆ ಪ್ರತೀಕಾರವನ್ನು ನಾನು ತೆಗೆದುಕೊಳ್ಳಬೇಕು, ಪ್ರತೀಕಾರವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅಂಬೆ ಆ ಹಾರವನ್ನು ಹಿಡಿದಿದ್ದಾಳೆ. ಎಲ್ಲ ಕಡೆ ಓಡಾಡ್ತಾ ಇದ್ದಾಳೆ, ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಎದುರಿಗೆ ಸಿಕ್ಕ ಎಲ್ಲ ರಾಜರನ್ನೇ ಕೇಳ್ತಾ ಇದ್ದಾಳೆ. ಅವಳ ಘೋಷವಾಕ್ಯ ಬಂದಿದೆ, ಅದನ್ನು ಬಹಳ ಚೆನ್ನಾಗಿ ಹೇಳಿದರು ವ್ಯಾಸರು. ಇಯಂ ವಃ ಕ್ಷತ್ರಿಯ ಮಾಲಾ ಯಾ ಭೀಷ್ಮಂ ನಿಹನಿಷ್ಯತಿ ಅಹಂಚ ಭಾರ್ಯಾ ತಸ್ಯಾಸ್ತಸ್ಯಸ್ಯಾಂ ಯೋ ಭೀಷ್ಮಂ ಘಾತಯಿಷ್ಯತಿ ತಸ್ಯಾಶ್ಚಂಕ್ರಮ್ಯಮಾಣಾಯಾಃ ಸಮಾಃ ಪಂಚಗತಾಃ ಪರಾಃ. ಹೀಗೆ ಗಂಡನಿಲ್ಲದಂತೆ, ಒಳ್ಳೆಯ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದಂತೆ ಆ ಅಂಬೆ ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಎಲ್ಲ ರಾಜರ ಬಳಿಯಲ್ಲಿ ಹೋಗೋದು, ಹಾರವನ್ನು ತೋರಿಸೋದು, ಇದನ್ನು ನೀವು ಧಾರಣೆ ಮಾಡಿರಿ, ನೀವು ಭೀಷ್ಮಾಚಾರ್ಯರನ್ನು ಸಂಹಾರ ಮಾಡ್ತೀರಿ, ಯಾರು ಭೀಷ್ಮಾಚಾರ್ಯರನ್ನು ಸಂಹಾರ ಮಾಡ್ತಾರೆಯೋ ಅವರಿಗೆ ನಾನು ಪತ್ನಿ ಆಗ್ತೇನೆ, ಅವರಿಗೆ ನಾನು ಹೆಂಡತಿ ಆಗ್ತೇನೆ ಅಂತ ಹೀಗೆ ತನ್ನ ಘೋಷವಾಕ್ಯಗಳನ್ನು ಕೂಗುತ್ತಾ ಎಲ್ಲ ರಾಜರ ಬಳಿಗೆ ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಎಲ್ಲರೂ ಭೀಷ್ಮಾಂತ ಹೆಸರನ್ನು ಕೇಳಿದ ಕೂಡಲೇ ಹಿಂಜರಿದು ಬಿಡ್ತಾ ಇದ್ದಾರಂತೆ. ಯಾವ ಕ್ಷತ್ರಿಯನೂ ಮುಂದೆ ಬರ್ತಾ ಇಲ್ಲ. ಏನು ಕಾರಣ? ಕಾರಣ ಒಂದೇ, ಭೀಷ್ಮಾಚಾರ್ಯನ ಎದುರಾಕಿಕೊಳ್ಳುವ, ಜಗತ್ತಿನಲ್ಲಿ ಎದುರಾಕಿಕೊಳ್ಳುವ ವ್ಯಕ್ತಿ ಯಾರೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಆ ಭೀಷ್ಮರ ಪರಾಕ್ರಮ, ಅವರ ದಿಟ್ಟತನ, ಯುದ್ಧಕ್ಕೆ ನಿಂತರೆ ಎಂದೂ ಹೆದರಿ ಓಡಿ ಹೋಗೋದಂತಿಲ್ಲ, ಗುರಿಯನ್ನು ಸಾಧಿಸದೆ ಹೋಗೋದಂತಿಲ್ಲ. ಭೀಷ್ಮಾಚಾರ್ಯರ ಪರಾಕ್ರಮ ಹಾಗಿದೆ, ಎಲ್ಲರಿಗೂ ಪರಿಚಯ ಇದೆ. ಹಾಗಾಗಿ ಎಲ್ಲರೂ ತೀರ್ಮಾನ ಮಾಡಿಕೊಂಡರು, ಇನ್ನು ನಾವು ಭೀಷ್ಮಾಚಾರ್ಯನ ಎದುರಾಕಿಕೊಳ್ಳುವಂತೆ ಇಲ್ಲ ಅಂತ. ಹಾಗಾಗಿ ಈ ಅಂಬೆಯ ಮಾತಿಗೆ ಯಾರೂ ಎದುರು ಬರಲಿಲ್ಲಂತೆ, ಭೀಷ್ಮಾಚಾರ್ಯನ ಎದುರು ಹಾಕ್ಕೊಳ್ಳಿಕ್ಕೆ ಯಾರೂ ತಯಾರಿರಲಿಲ್ಲ. ಹೀಗೆ ಅಗಚ್ಚತ್ ಸೋಮಕಂ ಸಾಂಬ ಪಾಚಾಲೆ ಪಾಂಚಾಲೇಶು ಯಶಸ್ವಿನ. ನೇರವಾಗಿ ಅವಳು ಯಾವ ಕ್ಷತ್ರಿಯರು ಎದುರು ಬಾರದೇ ಇದ್ದದ್ದನ್ನು ನೋಡಿ ತಾನೇ ಪಾಂಚಾಲ ದೇಶಕ್ಕೆ ಹೋಗಿದ್ದಾಳಂತೆ ಆ ಅಂಬೆ ಅಂತ. ಹಾರವನ್ನು ಕೈಯಲ್ಲಿ ಹಿಡಿದಿದ್ದಾಳೆ, ದೇವಲೋಕದಿಂದ ಬಂದ ಮಾಲೆ. ಕುಮಾರಸ್ವಾಮಿ ಹೇಳುವಾಗ ಎಲ್ಲ ನಿನ್ನ ದುಃಖವನ್ನು ಶಮನ ಮಾಡುತ್ತೆ ಅಂತ ಹೇಳಿಕೊಟ್ಟಿದ್ದಾನೆ. ಅಂಥ ಹಾರವನ್ನು ಹಿಡಿದು ಅಂಬೆ ಆ ದ್ರುಪದನ ಸಭಾದ್ವಾರಕ್ಕೆ ಹೋಗಿ ನಿಲ್ತಾ ಇದ್ದಾಳೆ. ದೊಡ್ಡ ಸಭೆ ನಡೆದಿದೆ, ಆ ಸಭೆಯ ಮಹಾದ್ವಾರಕ್ಕೆ ಹೋಗಿ ಹಾರವನ್ನು ಹಿಡಿದು ನಿಂತಿದ್ದಾಳೆ. ಅಲ್ಲಿಯೂ ಆ ಸಭೆಯಲ್ಲಿ ಬೇಕಾದಷ್ಟು ಜನ ಕ್ಷತ್ರಿಯ ರಾಜರು ಸೇರಿದ್ದಾರೆ ಅಂತ ಎಲ್ಲರನ್ನ ಸಂಬೋಧನೆ ಮಾಡಿ ಹೇಳಿದರು. ಇಷ್ಟು ಊರು ಊರು ತಿರುಗಿದೆ ನಾನು, ಇಷ್ಟು ಅಲಿಯುವಾಗ ಅವಳಿಗೆ ಒಂದು ಗಮನಿಸಬೇಕು. ನಿನ್ನೆ ದಿವಸ ಬಂದದ್ದು ಈ ಸಾಲ್ವನ ಬಳಿಗೆ ಹಾಗೂ ಭೀಷ್ಮಾಚಾರ್ಯರ ಬಳಿಗೆ. ಇವಳಲ್ಲಿ ಒಮ್ಮೆ ಹೋಗೋದು, ಇವರು ತಿರಸ್ಕಾರ ಮಾಡಿದೆ, ಅವಳ ತಿರಸ್ಕಾರ ಮಾಡಿದೆ, ಇಲ್ಲಿಗೆ ಬರೋದು. ಹೀಗೆ ಆಚೆ ಈಚೆ ಅಡ್ಡಾಡ್ತಾ 6 ವರ್ಷಗಳು ಕಳೆದು ಹೋಗಿದ್ದಾಳೆ. ಹೀಗೆ ಹಾರ ಸಿಕ್ಕ ನಂತರ
ಎಲ್ಲ ರಾಜರ ಬಳಿಯಲ್ಲಿ ಕೇಳುವುದಕ್ಕೋಸ್ಕರ 5 ವರ್ಷಗಳನ್ನು ಕಳೆದು ಬಿಟ್ಲು ಅಂಬೆ ಅಂತ. 11 ವರ್ಷಗಳು ಕಳೀತು, ಸ್ವಯಂವರ ಏರ್ಪಾಟಾಗಿ 11 ವರ್ಷಗಳು ಕಳೆದಿದ್ದಾವೆ, ಇನ್ನೂ ಇವಳ ಗಂಡನ ಹುಡುಕಾಟ ತಪ್ಪಲಿಲ್ಲ ಅಂತ. ಹೀಗೆ ಹಾರವನ್ನು ಹಿಡಿದುಕೊಂಡು 5 ವರ್ಷಗಳ ಕಾಲ ಎಲ್ಲ ಊರು ಊರು ಸುತ್ತಾ ಇದ್ದಾಳೆ ಅಂಬೆ. ಯಾರೂ ಅವಳಿಗೆ ಪತಿಯಾಗಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಅಂತ. ಕೊನೆಗೇನು ಮಾಡಿದ್ಲು, ದೃಪದನ ನೇರವಾಗಿ ದೃಪದ ರಾಜನ ಪಾಂಚಾಲ ದೇಶದ ರಾಜ ದೃಪದನ ಆ ಸಭಾಮಂದಿರಕ್ಕೆ ತಾನು ಪ್ರವೇಶವನ್ನು ಮಾಡ್ತಾ ಇದ್ದಾಳೆ. ಬಂದಿದ್ದಾಳಂತೆ, ಬಂದು ಅಷ್ಟೂ ಜನ ಕ್ಷತ್ರಿಯರನ್ನು ನೋಡಿ ಹೇಳ್ತಾ ಇದ್ದಾಳೆ. ಯಾರಾದರೂ ಇಷ್ಟು ಜನ ಕ್ಷತ್ರಿಯರಿದ್ದೀರಿ, ರಾಜರಿದ್ದೀರಿ, ಯಾರು ಈ ಮಾಲೆಯನ್ನು ಧಾರಣೆ ಮಾಡ್ತಾರೆಯೋ ಅವರಿಗೆ ನಾನು ಪತ್ನಿ ಆಗ್ತೇನೆ, ಅವರಿಗೆ ನಾನು ಹೆಂಡತಿ ಆಗ್ತೇನೆ. ಅಷ್ಟೇ ಹೇಳಲಿಲ್ಲ, ನಿಜವಾದ ಸತ್ಯವಾದ ಸಂಗತಿಯನ್ನು ತಿಳಿಸ್ತಾ ಇದ್ದಾಳೆ. ಭೀಷ್ಮೇಣ ಹನ್ಯಮಾನ ಮಾಂ ಮಜ್ಜಂತೀಂ ಇವಚ ಹೃದಯ ಯಜ್ಞಸೇನಾಭಿದಾವೇ ಇಹ ಪಾಣಿಮಾಲಂಬ್ಯ ಚೋದ್ಧರ ತೇನ ಮೇ ಸರ್ವಧರ್ಮಾಶ್ಚ ರತಿ ಭೋಗಾಶ್ಚ ಕೇವಲ. ಆ ಯಜ್ಞಸೇನ ದ್ರಪದ ರಾಜನನ್ನು ಕುರಿತು ಕೇಳ್ತಾ ಇದ್ದಾಳೆ, ನನ್ನನ್ನು ಎರಡೂ ಕೈಗಳಿಂದ ನನ್ನನ್ನು ಎತ್ತಿ ಉದ್ಧಾರ ಮಾಡು, ನನ್ನನ್ನು ಧರ್ಮರಥಳನ್ನಾಗಿ ಮಾಡು ಅಂತ ಕೇಳಿಕೊಂಡಳಂತೆ. ಏನದು ಧರ್ಮರಥಳನ್ನಾಗಿ ಮಾಡೋದು ಅಂತ ಹೇಳಿದರೆ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಉತ್ತಮ ಪತಿವ್ರತೆಯಾಗಿ ಏನೇನು ಧರ್ಮಾಚರಣೆಯನ್ನು ಮಾಡಬೇಕೋ ಅದೆಲ್ಲ ನನ್ನಿಂದ ನಡೆಯುವಂತೆ ಮಾಡು ಅಂತ ಆ ರಾಜನ ಬಳಿಯಲ್ಲಿ ಯಜ್ಞಸೇನ ಅಂತ ಸಂಬೋಧನೆ ಮಾಡಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಳೆ. ಏನು ಮಾಡಬೇಕು ರಾಜ, ಇಷ್ಟು ಮಾತುಗಳನ್ನು ಕೇಳ್ತಾ ಇದ್ದಾನೆ. ಉಭೌ ಚ ಲೋಕೌ ಕೀರ್ತಿಶ್ಚ ಸಮೂಲೌ ಸಫಲೌ ಹತೌ ಕ್ರೋಶಂತ್ಯೇವಂ ನವಿಂದಾಮಿ ರಾಜನ್ಯಂ ಶರಣಂ ಕ್ವಚಿತ್. ನಾನು ಹೀಗೆ ಕಂಡ ರಾಜರ ಬಳಿಯಲ್ಲಿ ಎಲ್ಲವನ್ನು ನಾನು ಕೇಳಿಕೊಳ್ತಾ ಇದ್ದೇನೆ, ಯಾರೂ ಕೂಡ ನನಗೆ ಬೆಲೆ ಕೊಡ್ತಾ ಇಲ್ಲ. ಯಾರಾದರೂ ಒಬ್ಬರು ಕೊರಳಲ್ಲಿ ಈ ಹಾರವನ್ನು ಧಾರಣೆ ಮಾಡಿದರೆ ನಾನು ಅವರಿಗೆ ಪತ್ನಿಯಾಗಿ ಬಿಡುತ್ತೇನೆ, ಹೆಂಡತಿಯಾಗಿ ಬಿಡುತ್ತೇನೆ, ನನ್ನ ಎಲ್ಲ ಧರ್ಮಗಳು ಅದು ಉಳಿತಾವೆ ಅಂತ. ಇಷ್ಟು ಪರಿಪರಿಯಾಗಿ ಕೇಳಿಕೊಂಡಾಗ ಆ ರಾಜ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ ದ್ರಪದ ರಾಜ. ಆ ಇಕ್ಷ್ವಾಕು ಅವ ಹೇಳ್ತಾ ಇದ್ದಾನೆ, ಶೃಣ್ವಂತು ಸರ್ವೇ ರಾಜಾನಃ ಮಯೋಕ್ತಂ ರಾಜಸತ್ತಮಃ ಇಕ್ಷ್ವಾಕೂಣಾಂತು ಯೇ ವೃದ್ಧಾಃ ಪಾಂಚಾಲಾನಾಂಚ ಯೇ ವರಾಃ ತ್ವತ್ ಪ್ರಸಾದಾತ್ ವಿವಾಹೇಸ್ಮಿನ್ ಮಾ ಧರ್ಮೋ ಮಾ ಪರಿಪರಾಜಯೇತ್ ಪ್ರಸೀದ ಯಜ್ಞಸೇನೇಹ ಗತಿರ್ಮೇ ಭವ ಸೋಮಕ. ಆ ಸೋಮಕನೆಂಬ ಪಾಂಚಾಲ ರಾಜ, ಆ ಸೋಮಕನೆಂಬ ಪಾಂಚಾಲ ರಾಜನನ್ನು ಕುರಿತು ಮಾತನಾಡುತ್ತಾ ಹೇಳುತ್ತಾ ಇದ್ದಾಳೆ, ನನ್ನನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿರಿ, ಧರ್ಮವನ್ನು ಉಳಿಯುವಂತೆ ಮಾಡಿರಿ, ಭೀಷ್ಮನನ್ನು ಕೊಲ್ಲುವ ವ್ಯಕ್ತಿಗಳಾಗಿರಿ ನೀವು ಅಂತ. ಇಷ್ಟು ಬಾಯಿ ಬಿಟ್ಟು ಭೀಷ್ಮನನ್ನು ಸಂಹಾರ ಮಾಡಬೇಕು ಅಂತ ಲೋಕ ತುಂಬ ಸಾರಿಕೊಂಡು ಓಡಾಡ್ತಾ ಇದ್ದಾಳೆ. ಅಷ್ಟು ಪ್ರತೀಕಾರದ ಬುದ್ಧಿ ಅದು ಆ ಅಂಬೆಯಲ್ಲಿ ತಳವೂರಿದೆ ಅಂತ. ಈ ಮಾತನ್ನು ಕೇಳಿದ ಯಾರೂ ಮುಂದೆ ಬರಲಿಲ್ಲ. ಆ ಸೋಮಕ ರಾಜ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡಿದ, ನೋಡು ನಿನಗೆ ಬೇರೆ ಯಾವುದೇ ರೀತಿಯಾದ ಕಷ್ಟ ಬಂದರೂ ಅದಕ್ಕೆ ಒಳ್ಳೆಯ ಉಪಾಯವನ್ನು ನಾನು ಹಾಕಿಕೊಡ್ತೇನೆ, ಆದರೆ ಭೀಷ್ಮನನ್ನು ಮಾತ್ರ ಎದುರು ಹಾಕ್ಕೊಳ್ಳಿಕ್ಕೆ ನಾವು ಯಾರೂ ತಯಾರಿಲ್ಲ ಅಂತಂದ ಆ ಸೋಮಕ ರಾಜ. ತಸ್ಯ ಅಪನಯನೇ ಹೇತುಂ ಸಂವಿಧಾತುಮಹಂ ಪ್ರಭು ನಹಿ ಶಾಂತನವಸ್ಯ ಅಹಂ ಮಹಾಸ್ತ್ರಸ್ಯ ಪ್ರಹಾರಿಣಃ ಈಶ್ವರ ಕ್ಷತ್ರಿಯಾಣಾಂ ಹಿ ಬಲಂ ಧರ್ಮೋನು ವರ್ತತೆ ಅಂತಂದ ಆ ತ್ರಿಪದ ರಾಜ. ಆ ಭೀಷ್ಮಾಚಾರ್ಯರನ್ನು ಧರ್ಮ ಜೊತೆಗೆ ಎಲ್ಲ ಬಲ ಅವರನ್ನು ಅನುಸರಿಸಿಕೊಂಡು ಬರುತ್ತೆ, ಅಂಥವರನ್ನು ಎದುರು ಹಾಕ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಅಂತ. ಹಾಗಾಗಿ ಆ ಸಭಾಮಂದಿರದಲ್ಲಿ ಕುಳಿತ ರಾಜನೇ ಈ ಮಾತನ್ನಾಡ್ತಾ ಇರಬೇಕಾದರೆ ಅವನ ಸಭೆಗೆ ಬಂದ ಉಳಿದ ರಾಜರು ಏನು ಮಾತನಾಡಲಿಲ್ಲ ಅಂತ. ಯಾಕೆಂದರೆ ಯಾರಿಗೂ ಭೀಷ್ಮಾಚಾರ್ಯನ ಎದುರಾಕ್ಕೊಳ್ಳುವಷ್ಟು ಸಾಮರ್ಥ್ಯ ಇಡೀ ಆಗಿನ ಕಾಲದಲ್ಲಿ ಕ್ಷತ್ರಿಯ ಕುಲದಲ್ಲಿ ಯಾರಿಗೂ ಇರಲಿಲ್ಲ ಅಂತ. ಅಷ್ಟು ಮಹಾಪರಾಕ್ರಮಗಳಾಗಿ ಮೆರೆದವರು ಅವರು ಭೀಷ್ಮಾಚಾರ್ಯರು. ನಹಿ ಭೀಷ್ಮಾದಹಂ ಧರ್ಮಂ ಶಕ್ತೋ ದಾತುಂ ಕಥಂಚನ ನ ಪ್ರತ್ಯಗೃಹಂಸ್ತೇ ಸರ್ವೇ ಕಿಮಿತ್ಯೇವ ನವೇಂಗ್ಮಯಂ. ಆದ್ದರಿಂದ ಆ ಭೀಷ್ಮಾಚಾರ್ಯನ ಎದುರು ಹಾಕಿಕೊಳ್ಳದ ಹೊರತು ನಿನ್ನನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ಎದುರು ಹಾಕ್ಕೊಳ್ಳಿಕ್ಕೆ ನಾವ್ಯಾರೂ ತಯಾರಿಲ್ಲ, ಹಾಗಾಗಿ ನಿನ್ನನ್ನು ವರಿಸುವ ರಾಜರು ಇಲ್ಲಿ ಯಾರೂ ಇಲ್ಲ, ನಿನ್ನ ಹಾರವನ್ನು ತೆಗೆದುಕೊಂಡು ವಾಪಸ್ ಹೋಗು ನಿನ್ನ ದಾರಿಗೆ ಅಂತ ಅವಳನ್ನು ಬಂದ ದಾರಿಗೆ ಶೃಂಕವಿಲ್ಲದಂತೆ ಅವಳನ್ನು ಕಳಿಸಿಕೊಡಲಿಕ್ಕೆ ಮುಂದಾದ ಆ ಸೋಮಕ ರಾಜ. ಅಷ್ಟಕ್ಕೆ ಒಪ್ಪಲಿಲ್ಲ,
ಅವಳ ಮಾತು ವಿಶೇಷವಾಗಿರತಕ್ಕಂಥ ಒಂದೆರಡು ಮಾತುಗಳನ್ನು ವ್ಯಾಸರ ಈ ಸಂದರ್ಭದಲ್ಲಿ ವೈಶಂಪಾಯನರ ಜನಮೇಜನಿಗೆ ಹೇಳಿದ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವಳು ಏನು ಮಾಡಲಿಲ್ಲಂತೆ ಅಂಬೆ, ಯಾವಾಗ ಇಷ್ಟು ಜನ ಕ್ಷತ್ರಿಯರಲ್ಲಿ ಒಬ್ಬರೂ ಸ್ವೀಕಾರ ಮಾಡಲಿಕ್ಕೆ ಮುಂದಾಗಲಿಲ್ಲವೋ ಕೂಡಲೇ ಒಂದು ಕೆಲಸ ಮಾಡಿದ್ಲಂತೆ ಆ ಅಂಬೆ, ಆ ಹಾರವನ್ನು ಎಲ್ಲಿಯೂ ಎತ್ತುಕೊಂಡು ಹೋಗಲಿಲ್ಲಂತೆ. ಆ ಹಾರವನ್ನು ಸಭಾದ್ವಾರದಲ್ಲಿ ಇಟ್ಟು ಅದನ್ನು ಅಲ್ಲೇ ನೇತು ಹಾಕಿ ತಾನು ಓಡಿ ಹೋಗ್ತಾ ಇದ್ದಾಳಂತೆ ಆ ಅಂಬೆ. ಯಶ್ಚ ಏನಾಂ ಸೃಜಮಾದಾಯ ಸ್ವಯಂ ವೈ ಪ್ರತಿಮೋಕ್ಷತೆ ಸ ಭೀಷ್ಮಂ ಸಮರೇ ಹಂತ ಮಮ ಧರ್ಮ ಪ್ರಣಾಶನಂ. ಅವಳು ಹೇಳ್ತಾ ಇದ್ದಾಳೆ ಅಂಬೆ, ಈ ಹಾರವನ್ನು ನಾನು ತೆಗೆದುಕೊಂಡು ಹೋಗೋದಿಲ್ಲ, ಈ ಆ ಹಾರವನ್ನು ಇಲ್ಲೇ ಇಟ್ಟು ಹೋಗ್ತೇನೆ, ಈ ಹಾರವನ್ನು ಯಾರು ಧಾರಣೆ ಮಾಡ್ತಾರೆಯೋ ಅವರು ಭೀಷ್ಮನನ್ನು ಸಂಹಾರ ಮಾಡುತ್ತಾರೆ ಅಂತ ಇಷ್ಟು ಮಾತುಗಳನ್ನು ಹೇಳಿ ತಾಂ ಸ್ರಜಂ ದ್ರಿಪದೋ ರಾಜ ಕಂಚಿತ್ ಕಾಲಮ್ರ ರಕ್ಷಸ. ಅವ ಹೇಳ್ತಾ ಇದ್ದಾನೆ ಓಡಿದ, ಅವಳು ಓಡಿ ಹೋಗ್ತಾ ಇದ್ದರೆ ಅವಳ ಹಿಂದೆ ಇವಳು ಓಡಿದ, ದ್ರಿಪದನು ಓಡಿ ಹೋಗ್ತಾ ಇದ್ದ. ಈ ಹಾರವನ್ನು ತೆಗೆದುಕೊಂಡು ಹೋಗು, ವಿನಾಕಾರಣ ನಮ್ಮಲ್ಲಿ ದ್ವೇಷವನ್ನು ನೀನು ಉಂಟು ಮಾಡಬೇಡ ಅಂತ. ಹಾರವನ್ನು ಇಲ್ಲೇ ಇಟ್ಟು ಹೋದರೆ ಭೀಷ್ಮನನ್ನು ಸಂಹಾರ ಮಾಡುವ ವ್ಯಕ್ತಿ ನಾನೇ ಅಂತಾಗಿ ಬಿಡುತ್ತೇನೆ, ವಿನಾಕಾರಣ ನಮಗೂ ಭೀಷ್ಮನಿಗೂ ನೀನು ದ್ವೇಷವನ್ನು ಉಂಟು ಮಾಡಬೇಡ, ಈ ಹಾರವನ್ನು ತೆಗೆದುಕೊಂಡು ಹೋಗು ಅಂತಂದ ದ್ರಿಪದ. ಕೇಳಲಿಲ್ಲ ಅವಳಂಬೆ, ಇದು ದೈವ ಪ್ರೇರಣೆ, ಇದು ದೈವ ತೀರ್ಮಾನ ಮಾಡಿದೆ, ಇದರಲ್ಲಿ ನಾನೇನು ಮಾಡುವಂತೆ ಇಲ್ಲ ಅಂತ ಹಾರವನ್ನು ಅಲ್ಲೇ ಬಿಟ್ಟು ಅವಳು ಓಡಿ ಹೋಗ್ತಾ ಇದ್ದಾಳೆ. ಹೋದದ್ದೆಲ್ಲಿಗೆ? ನೇರವಾಗಿ ಗಂಗಾ ದ್ವಾರಕ್ಕೆ ಹೋಗ್ತಾ ಇದ್ದಾಳೆ. ಇವ ಸೋಮಕನಿಗೆ ಸ್ವಲ್ಪ ಹೆದರಿಕೆ ಪ್ರಾರಂಭ ಆಯಿತು, ಯಾರಾದರೂ ಇಲ್ಲಿ ಈ ಹಾರವನ್ನು ಧಾರಣೆ ಮಾಡಿಬಿಟ್ರೆ ಏನು ಮಾಡೋದು. ಅವ ಸ್ವಲ್ಪ ದಿವಸಗಳವರೆಗೆ ತುಂಬ ಚೆನ್ನಾಗಿ ಯಾರೂ ಧಾರಣೆ ಮಾಡದಂತೆ ರಕ್ಷಣೆಯನ್ನು ಮಾಡಿದ್ದಂತೆ, ಯಾರೂ ಧಾರಣೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಸ್ವಲ್ಪ ಖಾತ್ರಿ ಆಯಿತು, ಅವನ ರಕ್ಷಣೆಯ ಬುದ್ಧಿ ಸ್ವಲ್ಪ ಕಳೆಗುಂದಿತು ಅಂತ. ಸ್ವಲ್ಪ ಸಡಿಲ ಬಿಟ್ಟ, ಬಿಟ್ಟದ್ದರ ಪರಿಣಾಮ ಏನಾಯಿತು ಗೊತ್ತಾ? ಅವನ ಮಗಳಾದ ಶಿಖಂಡಿಯೇ ಅದನ್ನು ಧಾರಣೆ ಮಾಡಿಬಿಟ್ಟಳು ಅಂತ. ಮಗಳು ಶಿಖಂಡಿನಿ ಹೆಣ್ಣು ಮಗಳು, ಆ ದ್ರಿಪದನ ಮಗಳಾಗಿರ್ತಕ್ಕಂತಹ ಶಿಖಂಡಿನಿಯೇ ಹಾರವನ್ನು ತಂದೆ ಎಷ್ಟು ಹೇಳಿದರೂ ಕೇಳಲಿಲ್ಲ, ಆ ಹಾರವನ್ನು ಧಾರಣೆ ಮಾಡಿಯೇ ಬಿಟ್ಟಳು. ಇದರ ಪರಿಣಾಮ ಬಹಳ ವಿಶೇಷ ಆಯಿತು. ತಾಂ ಪಿತಾತು ಅತ್ಯಜತ್ ಶೀಘ್ರಂ ತ್ರಸ್ತಃ ಭೀಷ್ಮಸ್ಯ ಕಿಲ್ಬಿಷಾತ್ ಇಶೀಕಂ ಬ್ರಾಹ್ಮಣಂ ಭೀತಾ ಸಾ ಅಭ್ಯಗಚ್ಛತ್ ತಪಸ್ವಿನಂ. ತಂದೆ ಭೀಷ್ಮನಿಗೆ ಹೆದರಿ ಈ ಹಾರವನ್ನು ಧಾರಣೆ, ಇದು ದೈವ ಮಾತು ಸುಳ್ಳಾಗುವುದಿಲ್ಲ ಅನ್ನೋದಂತೂ ಸತ್ಯ, ಹಾಗಾಗಿ ಇವರು ಭೀಷ್ಮನನ್ನು ಕೊಲ್ಲುವವಳಾಗ್ತಾಳೆ, ಭೀಷ್ಮನ ದ್ವೇಷವನ್ನು ಎದುರಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂಥೇಳಿ ಮಗಳಾದರೂ ಕೂಡ ಅವಳನ್ನು ಹೊರಗಟ್ಟಿಬಿಟ್ಟ ಅವತ ಅಪ್ಪ. ಏನು ಮಾಡಬೇಕು? ಮನೆಯಿಂದ ಹೊರಗಡೆ ಬಂದ ಆ ವ್ಯಕ್ತಿ ನೇರವಾಗಿ ಗಂಗಾದ್ವಾರಕ್ಕೆ ಹೋಗಿ ಅಲ್ಲಿ ಒಬ್ಬರು ಋಷಿಗಳು, ಋಷಿಕಾಂತ ಋಷಿಗಳು, ಬ್ರಹ್ಮಋಷಿಗಳು, ಅವರನ್ನು ಆರಾಧನೆ ಮಾಡಬೇಕು ಅಂತ ತಾನೂ ತಪಸ್ವಿಯ ವೇಷವನ್ನು ಧಾರಣೆ ಮಾಡಿ ಆ ಶಿಖಂಡಿನಿ ನೇರವಾಗಿ ಆ ಋಷಿಗಳ ಬಳಿಗೆ ಗಂಗಾದ್ವಾರಕ್ಕೆ ತಾನು ಹೋಗ್ತಾ ಇದ್ದಾಳೆ. ಋಷಿಗಳ ವಿಶೇಷವಾದ ಸೇವೆಯನ್ನು ಮಾಡಿದ್ದಾಳೆ, ಬಹಳ ಸಂತೋಷಗೊಂಡಿದ್ದಾರೆ ಋಷಿಗಳು. ನಿನ್ನ ಆಸೆ ಏನು? ಅದನ್ನು ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ಇನ್ನು ಕೆಲವೇ ದಿವಸಗಳಲ್ಲಿ ಇಲ್ಲೊಂದು ಉತ್ಸವ ನಡೆಯುತ್ತೆ, ಅದು ಗಂಧರ್ವರ ಉತ್ಸವ, ವಿಭಜನ ಅನ್ನುವ ಉತ್ಸವ. ಆ ವಿಭಜನ ಎನ್ನುವ ಉತ್ಸವದಲ್ಲಿ ಅನೇಕ ಜನ ಗಂಧರ್ವರು ಬರ್ತಾರೆ. ಅದರಲ್ಲಿ ಒಬ್ಬ ಗಂಧರ್ವ ತುಂಬರು ಇರತಕ್ಕಂಥ ಗಂಧರ್ವ. ಆ ಗಂಧರ್ವನನ್ನು ವಿಶೇಷವಾಗಿ ನೀನು ಮನವೊಲಿಸು, ಅವನನ್ನು ಆರಾಧನೆ ಮಾಡು, ವಿಶೇಷವಾಗಿ ಅವನ ಮನವೊಲಿಸು, ಅದಕ್ಕೆ ಸಹಕಾರವನ್ನು ನಾನು ಕೂಡ ನಿನಗೆ ಕೊಡುತ್ತೇನೆ, ಅದರ ಮೂಲಕ ವಿಶೇಷವಾದ ಅನುಗ್ರಹವನ್ನು ಗಂಧರ್ವರ ಮೂಲಕ ನೀನು ಪಡೆದುಕೋ ಎಂಬುದಾಗಿ ಆ ಋಷಿಗಳು ವಿಶೇಷವಾಗಿ ಸೂಚನೆಯನ್ನು ಕೊಡ್ತಾರೆ. ಅದಕ್ಕನುಗುಣವಾಗಿ ಆ ಗಂಗಾದ್ವಾರದಲ್ಲಿ ವಿಭಜನ ಎನ್ನುವ ಉತ್ಸವ ಕೆಲವೇ ದಿವಸಗಳಲ್ಲಿ ನಡೀತಾ ಇದೆ. ತತ್ರ ದ್ವೌ ಅವಶಿಷ್ಯೇತಾಂ ಗಂಧರ್ವಾಭಿಮತೌ ಅಮಿತೋಜಸೌ. ಆ ಋಷಿಗಳು ತಿಳಿಸಿದಂತೆ ಕೆಲವೇ ದಿವಸಗಳಲ್ಲಿ ಉತ್ಸವ ಪ್ರಾರಂಭ ಆಯಿತು. ಆ ಉತ್ಸವದಲ್ಲಿ ವಿಶೇಷವಾಗಿ ತಾನು ಅಲಂಕೃತಳಾಗಿ, ಮೊದಲೇ ರೂಪ ಬೇಕಾದಷ್ಟಿತ್ತು ಆ ಶಿಖಂಡಿನಿಗೆ, ಇನ್ನೂ ವಿಶೇಷವಾಗಿ ಅಲಂಕೃತಳಾಗಿ ಆ ಉತ್ಸವದಲ್ಲಿ ತಾನೂ ಭಾಗಿಯಾಗ್ತಾ ಇದ್ದಾಳೆ. ತುಂಬುರು ಎನ್ನುವ ಗಂಧರ್ವನನ್ನು ಹುಡುಕ್ತಾ ಇದ್ದಾಳೆ. ಆ ಮಾತುಗಳ ಋಷಿಗಳ ಮಾತಿಗೆ ಅನುಗುಣವಾಗಿ ಇಬ್ಬರು ಗಂಧರ್ವರು ತಾವು ಪರಸ್ಪರ ಮಾತನಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ತುಂಬುರು ಎನ್ನುವ ಗಂಧರ್ವ ಆಗಿದ್ದಾನಂತೆ.
ಈ ಶಿಖಂಡಿನಿಯನ್ನು ನೋಡಿ ಅವನಿಗೆ ಮನಸ್ಸಿನಲ್ಲಿ ಒಂದು ಆಸೆ ಬಂತು. ಇವಳ ರೂಪ, ಲಾವಣ್ಯ, ಇವಳ ಸೌಂದರ್ಯ ಎಲ್ಲವನ್ನು ಕಂಡು ಆ ಗಂಧರ್ವ ತಾನು ಆಲೋಚನೆಯನ್ನು ಮಾಡ್ತಾ ಇದ್ದಾನಂತೆ, ಈ ರೂಪವನ್ನು ನಾನು ಯಾಕೆ ಸ್ವೀಕಾರ ಮಾಡಬಾರದು? ದೈವ ಪ್ರೇರಣೆ ಇದ್ದರೆ ಮನಸ್ಸಿನ ಒಳಗೆ ಹೇಗೆ ಪ್ರೇರಿಸ್ತಾನೆ ಭಗವಂತ ಅನ್ನೋದಕ್ಕೆ ಇವೆಲ್ಲ ಕಾರಣಗಳು. ಇವಳ ಮನಸ್ಸಿನ ಆಸೆ ಇದ್ದದ್ದು ಹಾಗೆ, ಅದಕ್ಕನುಗುಣವಾಗಿ ಆ ತುಂಬರು ಗಂಧರ್ವನಲ್ಲಿ ಅದೇ ಬಯಕೆ ಬಂತಂತೆ. ಹಾಗಾಗಿ ನೇರವಾಗಿ ಶಿಖಂಡಿನಿಯ ಬಳಿಗೆ ಬಂದು ತುಂಬರು ಕೇಳಿದ. ತಯೋರೇಕ ಸಮೀಕ್ಷ್ಯ ಏನಂ ಸ್ತ್ರೀ ಬುಭೂಷುರುವಾಚ. ಈ ಶಿಖಂಡಿನಿಯನ್ನು ನೋಡಿ ಅವರಿಬ್ಬರಲ್ಲಿ ಒಬ್ಬನಾದ ಗಂಧರ್ವ ತುಂಬರು ಅವ ಹೇಳ್ತಾ ಇದ್ದಾನೆ. ಇವಳನ್ನು ನೋಡಿ ಹೇಳಿದ, ಈ ಇದಂ ಗೃಹೀಶ್ವ ಪುಂಲಿಂಗಂ ವೃಣೇ ಸ್ತ್ರೀಲಿಂಗಮೇವ ಚ. ಅವ ಹೇಳಿದ್ದಿಷ್ಟೇ, ಈ ಒಂದು ಪುಲ್ಲಿಂಗವನ್ನು ನೀನು ಸ್ವೀಕಾರ ಮಾಡು, ನಿನ್ನ ಸ್ತ್ರೀ ರೂಪವನ್ನು ನಾನು ಧಾರಣೆ ಮಾಡುತ್ತೇನೆ ಅಂತಂದ. ಪುಂರೂಪವನ್ನು ನೀನು ಧಾರಣೆ ಮಾಡು, ಸ್ತ್ರೀ ರೂಪವನ್ನು ನಾನು ಧಾರಣೆ ಮಾಡುತ್ತೇನೆ, ಯಾಕೆ ಇದನ್ನು ಬದಲಾಯಿಸಿಕೊಳ್ಳಬಾರದು? ಈ ಸ್ತ್ರೀ ರೂಪದ ಅನುಭವ ಹೇಗಿದೆ ಅನ್ನೋದನ್ನು ನಾನು ಕೂಡ ಅನುಭವಿಸಬೇಕು ಅಂತ ಆ ಗಂಧರ್ವ ಶಿಖಂಡಿನಿಯನ್ನು ಕೇಳಿದ. ಏನೋ ಹಿಂದೆ ಮುಂದೆ ನೋಡದೆ ಆ ಪುಂರೂಪವನ್ನು ತಾನು ಸ್ವೀಕಾರ ಮಾಡಿದ್ದಾಳೆ, ತನ್ನ ರೂಪವನ್ನು ಅವನಿಗೆ ಕೊಟ್ಟು ಬಿಟ್ಟಿದ್ದಾಳೆ ಆ ಶಿಖಂಡಿನಿ ಅಂತ ಬಹಳ ಸಂತೋಷ ಆಯಿತು. ಆದರೆ ಅದರ ನಂತರ ಸ್ವೀಕಾರ ನಡೀತು. ತತಃ ಪುಮಾನ್ ಸಮಭವತ್ ಶಿಖಂಡಿ ಶಿಖಂಡಿ ಪರವೀರ ಸ್ತ್ರೀ ಭೂತ್ವ ಕ್ಷಪಚಕ್ರಾಮ ಸಗಂಧರ್ವೋ ಮುದಾನ್ವಿತ ಅಂತ. ಹಿಂಡಿನ ರೂಪವನ್ನು ಪಡೆದುಕೊಂಡೆ ಅಂತ ಬಹಳ ಸಂತೋಷಪಟ್ಟ. ಸಂತೋಷಪಟ್ಟು ಬೇಕಾದಷ್ಟು ಅದರಲ್ಲಿ ಏನೇನು ಸುಖಭೋಗಗಳನ್ನು ಅನುಭವಿಸಬೇಕೋ ಅದನ್ನೆಲ್ಲ ಗಂಧರ್ವ ತಾನು ಅನುಭವಿಸ್ತಾ ಇದ್ದಾನೆ. ಈ ಕಡೆ ಪುಂರೂಪವನ್ನು ತೆಗೆದುಕೊಂಡ ಆ ಶಿಖಂಡಿನಿ ನೇರವಾಗಿ ಮತ್ತೆ ತಂದೆಯ ಮನೆಗೆ ಬಂದ. ಬರುವಾಗ ಹಾಗೆ ಬರಲಿಲ್ಲಂತೆ. ಬರುವಾಗ ಪುಂರೂಪವನ್ನು ತೆಗೆದುಕೊಂಡು ಅನೇಕ ಬುದ್ಬುದಕ ಅಂತ ಒಂದು ಸ್ಥಳ, ಆ ಸ್ಥಳಕ್ಕೆ ಹೋಗಿ ಆ ದ್ರುಪದ ಕುಮಾರನಾಗಿರ್ತಕ್ಕಂತಹ ಆ ಶಿಖಂಡಿ ಏನು ಮಾಡ್ತಾ ಇದ್ದಾನೆ, ವಿಶೇಷವಾಗಿ ಎಲ್ಲ ವಿಧವಾದ ದಿವ್ಯವಾದ ಅಸ್ತ್ರಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಪುಂರೂಪವನ್ನು ತೆಗೆದುಕೊಂಡು ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಅಭ್ಯಾಸ ಮಾಡಿ ನೇರವಾಗಿ ತನ್ನ ತಂದೆಯ ಸ್ಥಾನಕ್ಕೆ ಮತ್ತೆ ಆ ಶಿಖಂಡಿನಿ ಶಿಖಂಡಿಯಾಗಿ ಬರ್ತಾ ಇದ್ದಾಳೆ ಅಂತ. ಆದರೆ ಒಂದು ಸ್ವರ ಇಷ್ಟು ಮಹಾಭಾರತದಲ್ಲಿ ಬಂದ ಭಾಗ. ಆದರೆ ಈ ಒಪ್ಪಂದ ನಡೆದದ್ದು ಎಷ್ಟರ ದಿವಸ, ಇದರ ರಹಸ್ಯವನ್ನು ಸ್ವಲ್ಪ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ತಾತ್ಪರ್ಯದಲ್ಲಿ ಇದನ್ನು ವಿವರಣೆ ಕೊಡ್ತಾ ಇದ್ದಾರೆ ಅಂತ. ಆ ಗಂಧರ್ವ ತಾನು ಸ್ತ್ರೀ ರೂಪ ಪುಂರೂಪದ ಬದಲಾವಣೆಯನ್ನು ಮಾಡಿಕೊಂಡದ್ದು ಕೇವಲ ಒಂದು ದಿವಸಗಳಿಗೆ ಮಾತ್ರ ಅಂತ. ಒಂದು ದಿವಸ ನಿನ್ನ ಸ್ತ್ರೀ ರೂಪವನ್ನು ನನಗೆ ಕೊಡು, ನನ್ನ ಪುಂರೂಪವನ್ನು ನೀನು ತೆಗೆದುಕೋ ಅಂತಂದ. ಆ ಒಂದು ದಿವಸದಲ್ಲಿಯೇ ಬೇಕಾದಷ್ಟು ದಿವ್ಯ ಅಸ್ತ್ರಗಳನ್ನೆಲ್ಲ ಕಲಿಯುವಷ್ಟು ತಾಕತ್ತು ಸಾಮರ್ಥ್ಯ ಇದೆಲ್ಲ ಇತ್ತು. ಆದರೂ ಒಂದು ದಿವಸ ಪುಂರೂಪ ಕಳೀತು, ಮತ್ತೆ ಬಂದ್ಲಂತೆ. ಬರುವಷ್ಟರ ಒಳಗೆ ಪೂರ್ತಿ ಬದಲಾವಣೆ ಆಗಿಬಿಟ್ಟಿದೆ. ಆ ಸ್ತ್ರೀರೂಪವನ್ನು ಧಾರಣೆ ಮಾಡಿದ ಗಂಧರ್ವ ತುಂಬರು ಸ್ತ್ರೀರೂಪವನ್ನು ವಾಪಸ್ ಕೊಡುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದ. ಕಾರಣ ಏನು ಗೊತ್ತಾ? ಒಂದು ರಹಸ್ಯವನ್ನು ಶ್ರೀಮದ್ ಆಚಾರ್ಯ ಬಿಡಿಸಿಡ್ತಾ ಇದ್ದಾನೆ. ಸ್ತ್ರೀರೂಪವನ್ನು ತೆಗೆದುಕೊಂಡು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಕಾಡಿನಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಆ ಗಂಧರ್ವರಿಗೆ ರಾಜನಾದ ಕುಬೇರ ಬಂದ. ಎದುರು ಬಂದಾಗ ಈ ಸ್ತ್ರೀರೂಪವನ್ನು ಇಟ್ಟುಕೊಂಡು ಮುಖ ತೊರೆದು ಸ್ವಲ್ಪ ನಾಚಿಕೆ ಆಯಿತಂತೆ ಈ ಗಂಧರ್ವನಿಗೆ. ಆಗ ಗೊತ್ತಾಯಿತು ಕುಬೇರನಿಗೆ ಇವನ ಆಟ ಏನು ಅಂತ. ಅದಕ್ಕೆ ಕುಬೇರ ಶಾಪವನ್ನೇ ಕೊಡಬಿಟ್ಟಂತೆ, ಈ ರೂಪ ನನಗೆ ಶಾಶ್ವತವಾಗಿರಲಿ ಅಂತ. ಅಪೇಕ್ಷೆ ಪಟ್ಟು ಪುರುಷನಾದರೂ ನೀನು ಸ್ತ್ರೀ ರೂಪವನ್ನು ತೆಗೆದುಕೊಂಡಿದ್ದಿ, ಈ ನಿನ್ನ ಚಾಪಲ್ಯಕ್ಕೆ ಈ ನಿನ್ನ ಚಪಲ ಅದು ಶಾಶ್ವತವಾಗಿರಲಿ ಅಂತ ಆ ಕುಬೇರ ಆ ಗಂಧರ್ವನಿಗೆ ಶಾಪವನ್ನೇ ಕೊಟ್ಟುಬಿಟ್ಟಂತೆ. ಏನು ಮಾಡಬೇಕು, ಶಾಪ ವಿಮೋಚನೆ ಆಗಬೇಕಲ್ಲ, ಅದಕ್ಕೆ ಪರಿಹಾರವನ್ನು ಅವನೇ ಕೊಡ್ತಾ ಇದ್ದಾನೆ. ಯಾರಿಗೆ ನಿನ್ನ ಪುರುಷ ರೂಪವನ್ನು ಕೊಟ್ಟಿದ್ದೀಯೋ ಆ ಪುರುಷ ಸಾಯುವವರೆಗೆ ನಿನಗೆ ಈ ಸ್ತ್ರೀ ರೂಪ ಹೀಗೆ ಇರಲಿ ಅಂತ, ಸತ್ತ ಮೇಲೆ ನಿನ್ನ ರೂಪವನ್ನು ನೀನು ತೆಗೆದುಕೋ ಅಂತ ಶಾಪಕ್ಕೆ ಪ್ರತಿಯಾಗಿ ವಿಮೋಚನೆಯನ್ನು ಆ ಗಂಧರ್ವ ತಾನು ತಿಳಿಸಿದ. ಒಂದು ದಿವಸ ಆಯಿತು. ಒಪ್ಪಂದದಂತೆ ಈ ದ್ರುಪದ ಕುಮಾರನ ದ್ರುಪದನ ಮಗಳಾಗಿರ್ತಕ್ಕಂಥ ಶಿಖಂಡಿನಿ ಹೋಗ್ತಾ ಇದ್ದಾಳೆ, ನನ್ನ ರೂಪವನ್ನು ಕೊಡು ಅಂತ ಕೇಳಿದ್ಲು, ಅವ ಆಗೋದಿಲ್ಲ ಅಂತಂದ. ಕಾರಣ ಆ ಕುಬೇರನಿಂದ ಬಂದ ಶಾಪವನ್ನು ತಿಳಿಸ್ತಾ ಇದ್ದಾನೆ. ಅದರಿಂದ ಅವಮಾನಿತನಾದ ಕುಬೇರ ಶಾಪವನ್ನು ಕೊಟ್ಟ ಪ್ರಸಂಗವನ್ನು ವಿವರಣೆಯನ್ನು ಕೊಟ್ಟ. ಹಾಗಾಗಿ ಶಾಶ್ವತವಾಗಿ ಇವಳು ಹೆಣ್ಣಾದವಳು ಗಂಡಾಗಿ ಹಾಗೇ ಉಳಿಯುವ ಪ್ರಸಂಗ ಬಂತು.
ಇದು ಇದರ ಹಿನ್ನೆಲೆಯನ್ನು ಹೇಗೆ ಶಿಖಂಡಿ ಅಂಬೆಯ ಆ ಮಾತು ಹೇಗೆ ಸಫಲವಾಯಿತು ಅನ್ನೋದನ್ನು ಈ ಮಹಾಭಾರತ ಇಷ್ಟು ರಹಸ್ಯವನ್ನು ಬಿಚ್ಚಿಡಿತು. ಇದರ ಹಿನ್ನೆಲೆಯಲ್ಲಿ ಒಳಗಡೆ ಅಂತರಂಗದಲ್ಲಿ ನಡೆದ ಒಂದು ಪ್ರಸಂಗವನ್ನು ಶ್ರೀಮದಾಚಾರ್ಯರು ಮತ್ತು ಒಂದು ಮಾತಿನ ತಮ್ಮ ಮಾತಿನಲ್ಲಿ ತಾತ್ಪರ್ಯದಲ್ಲನ್ನು ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಇದು ಹೇಗೆ ಶಾಶ್ವತ ಆಯಿತು, ಅವರಿಬ್ಬರಲ್ಲಿ ಒಪ್ಪಂದ ನಡೆದದ್ದು ಒಂದು ದಿವಸ, ಅದು ಶಾಶ್ವತವಾಗಿ ಉಳಿಲಿಕ್ಕೆ ಕಾರಣ ಅದು ಕುಬೇರನ ಶಾಪ ಎಂಬುದಾಗಿ ವ್ಯಾಖ್ಯಾನದ ಮೂಲಕ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ತತಃ ಗತ್ವಾ ಪುನರಸ್ತ್ರಾಣಿ ಸೋಕರೋತ್ ತತ್ರ ಚಾಸ್ತ್ರಾಣಿ ದಿವ್ಯಾನಿ ಕೃತ್ವಾ ಸುಮಹಾತ್ಯುತಿಹಿ ಸ್ವದೇಶಂ ಅಭಿಸಂಪೇದೆ ಪಾಂಚಾಲಂ ಕುರುನಂದನ. ವೈಶಂಪಾಯನರು ಜನಮೇಜನನ ಕುರಿತು ಹೇಳ್ತಾ ಇದ್ದಾರೆ, ಹೀಗೆ ಆ ರೂಪವನ್ನೇ ಪುಂರೂಪವನ್ನೇ ಶಾಶ್ವತವಾಗಿ ಪಡೆದುಕೊಂಡ ಆ ಶಿಖಂಡಿನಿ ಎಲ್ಲ ವಿಧವಾಗಿರತಕ್ಕಂಥ ದಿವ್ಯ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಕಲಿತು ಮತ್ತೆ ತನ್ನ ರಾಜ್ಯಕ್ಕೆ ಪಾಂಚಾಲ ರಾಜ್ಯಕ್ಕೆ ತಾನು ವಾಪಸ್ ಬರ್ತಾ ಇದ್ದಾಳೆ ಅಂತ. ಹೋಗುವಾಗ ಪುಂರೂಪ ಸ್ತ್ರೀರೂಪ, ಬರುವಾಗ ಪುಂರೂಪ ಬಂದು ಹೇಳ್ತಾ ಇದ್ದಾಳಂತೆ ತಂದೆಯನ್ನು ಕುರಿತು, ಇನ್ನು ಯಾವ ಭೀಷ್ಮನಿಗೂ ನೀವು ಹೆದರಬೇಕಾಗಿಲ್ಲ ಅಂತ. ಯಾಕೆ ಅಂದರೆ ಎಲ್ಲ ದಿವ್ಯವಾದ ಅಸ್ತ್ರಶಸ್ತ್ರಗಳನ್ನು ನಾನು ಕಲಿತುಕೊಂಡು ಬಂದಿದ್ದೇನೆ, ಇನ್ನು ಭೀಷ್ಮಾಚಾರ್ಯ ಹೆದರುವ ಅವಶ್ಯಕತೆ ಇಲ್ಲ, ನಾನು ಶಿಖಂಡಿನಿ ಆದವಳು, ಶಿಖಂಡಿಯಾಗಿ ಈಗ ನಾನು ಮಾರ್ಪಾಟಾಗಿದ್ದೇನೆ, ಸ್ತ್ರೀ ಆದವಳು ಪುರುಷನಾಗಿ ಈಗ ನಾನು ಮಾರ್ಪಾಟಾಗಿದ್ದೇನೆ ಎಂಬುದಾಗಿ ಆ ದ್ರುಪದ ರಾಜನಿಗೆ ನಡೆದ ಎಲ್ಲ ಪ್ರಸಂಗವನ್ನು ಆ ಶಿಖಂಡಿನಿ ತಾನು ವೃತ್ತಾಂತವನ್ನು ಒಪ್ಪಿಸ್ತಾ ಇದ್ದಾಳೆ ಅಂತ. ಇದಿಷ್ಟು. ಮುಂದೆ ಅಂಬೆ ತಾನು ವಿಶೇಷವಾದ ತಪಸ್ಸನ್ನು ಆಚರಣೆ ಮಾಡಲಿಕ್ಕೋಸ್ಕರ ತಾನು ತನ್ನ ದಾರಿಯನ್ನು ಹಿಡಿತಾ ಇದ್ದಾಳೆ. ಶಿಖಂಡಿನಿಯ ಅವಸ್ಥೆ ಹೀಗಾಯಿತು. ಇಷ್ಟು ಕಥಾಪ್ರಸಂಗವನ್ನು ಉಲ್ಲೇಖ ಮಾಡಿದ ಮಹಾಭಾರತ. ಮುಂದೆ ಇದೇ ಭೀಷ್ಮಾಚಾರ್ಯರು ಆ ಅಂಬೆಯ ಇನ್ನಿಬ್ಬರು ತಂಗಿಯರಿದ್ದಾರಲ್ಲ, ಅಂಬಿಕೆ ಮತ್ತು ಅಂಬಾಲಿಕೆ, ಅವರಿಬ್ಬರನ್ನು ವಿಚಿತ್ರ ವೀರ್ಯನಿಗೆ ಕೊಟ್ಟು ವಿಶೇಷವಾದ ರೀತಿಯಲ್ಲಿ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿದರು. ವಿವಾಹದ ಕಾರ್ಯವೆಲ್ಲ ನಡೀತಂತೆ. ನಡೆದಾಗ ವಿಚಿತ್ರ ವೀರ್ಯನ ಪರಾಕ್ರಮ, ಅವನ ರೂಪ, ಸೌಂದರ್ಯ ಇವೆಲ್ಲ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ವಿಚಿತ್ರ ವೀರ್ಯ ಮಹಾಧಾರ್ಮಿಕ, ಧರ್ಮದಲ್ಲಿ ಭೀಷ್ಮಾಚಾರ್ಯರ ಅಣತಿಯಂತೆ ತಾನು ರಾಜ್ಯವನ್ನು ನಡೆಸ್ತಾ ಇದ್ದಾನೆ. ಮಹಾಧಾರ್ಮಿಕನಾದರೂ ಅವನ ಮನಸ್ಸೆಲ್ಲ ಆ ಸ್ತ್ರೀಯರಲ್ಲಿ ಇಬ್ಬರು, ಅಂಬಿಕೆ ಮತ್ತು ಅಂಬಾಲಿಕೆ. ಅವರಿಬ್ಬರು ಒಳ್ಳೆಯ ರೂಪವತಿಯರು, ಒಳ್ಳೆಯ ದೇಹದ ಸೌಂದರ್ಯ ಇದೆ, ಒಳ್ಳೆಯ ಯೌವನ ಭರಿತರಾಗಿದ್ದಾರೆ, ಇವನು ಒಳ್ಳೆಯ ಯುವಕನಾಗಿದ್ದಾನೆ. ಈ ತಾರುಣ್ಯದ ಅನುಭವದಲ್ಲಿ ಮೂವರು ಮಗ್ನರಾಗಿದ್ದಾರೆ. ಅವರಿಬ್ಬರು ಬಹಳ ಸಂತೋಷಪಟ್ಟರಂತೆ ಕನ್ಯೆಯರಿಬ್ಬರು. ವಿಚಿತ್ರ ವೀರ್ಯನಂಥ ಪುರುಷ ನಮಗೆ ಪತಿಯಾಗಿ ಸಿಕ್ಕಿದ್ದಾನೆ ಅಂತ ಹೇಳಿ ಮೂವರು ಕೂಡ ವಿಷಯ ಭೋಗದಲ್ಲಿ ಮಗ್ನರಾಗಿದ್ದಾರೆ. ಅದರ ಪರಿಣಾಮ ಏನಾಯಿತು? ರಾಜನಾದವ ನಿರಂತರವಾಗಿ ರಾಜ್ಯದಲ್ಲಿ ಎಷ್ಟು ಭೋಗ ಬೇಕೋ ಅಷ್ಟನ್ನು ಮಾತ್ರ ಅನುಭವಿಸಿಕೊಂಡು ಉಳಿದದ್ದನ್ನು ರಾಜ್ಯದಲ್ಲಿ ಕಳಿಬೇಕಾದ ರಾಜನ ಕರ್ತವ್ಯ. ಆದರೆ ವಿಚಿತ್ರ ವೀರ್ಯ ವಿಚಿತ್ರವಾಗಿಯೇ ನಡೆದುಕೊಂಡ. ಅದರ ಪರಿಣಾಮ ಏನಾಯಿತು? ವಿಚಿತ್ರ ವೀರ್ಯ ಅನೇಕ ರೂಪ ಸಂಪತ್ತಿನಿಂದ ಕೂಡಿದವ, ಅಶ್ವಿನಿ ದೇವತೆಗಳಂತೆ ವಿಶೇಷವಾದ ರೂಪ ಅದು ವಿಚಿತ್ರ ವೀರ್ಯನಲ್ಲಿತ್ತು. ಈ ರೂಪವನ್ನು ಕಂಡ ಅಂಬಿಕೆ ಮತ್ತು ಅಂಬಾಲಿಕೆಯರು ವಿಶೇಷವಾಗಿ ವಿಷಯ ಸುಖವನ್ನು ಅವನಿಗೂ ಅನುಭವಿಸುವಂತೆ ಮಾಡಿ ತಾವೂ ವಿಷಯ ಸುಖಗಳನ್ನು ಅನುಭವಿಸ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಇದರ ಪರಿಣಾಮ ಆ ವಿಚಿತ್ರ ವೀರ್ಯ ವಿಚಿತ್ರವಾದ ತನ್ನ ಕಾಮದ ಬಯಕೆಯಿಂದಾಗಿ ಅವ ಕ್ಷಯರೋಗಕ್ಕೆ ತುತ್ತಾದ ಅಂತ. ಅತಿಯಾದ ವಿಷಯಾಭಿಲಾಷೆ ಅದನ್ನು ನಮ್ಮನ್ನು ಅನರ್ಥಕ್ಕೆ ಈಡು ಮಾಡುತ್ತೆ. ಹಾಗಾಗಿ ಅವರಿಬ್ಬರಲ್ಲಿ ಕಾಮಾಸಕ್ತನಾಗಿ ಅತಿಯಾದ ಕಾಲವನ್ನು ಕಳೆದ ಆ ವಿಚಿತ್ರ ವೀರ್ಯ ಕ್ಷಯರೋಗಕ್ಕೆ ತುತ್ತಾದ. ಎಲ್ಲ ಹಿರಿಯರು ಪಂಡಿತರು ಧರ್ಮಾತ್ಮ ಸತುಗಾಂಗೇಯ ಸುಹೃದಾಂ ಯತಮಾನಾಂ ಆಪ್ತೈ ಸಹ ಚಿಕಿತ್ಸಕೈ, ಎಲ್ಲ ಆಪ್ತರು ಇಷ್ಟರು ಬಂಧುಗಳು ಎಲ್ಲ ಅವನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಶುರು ಮಾಡಿದರು ಕ್ಷಯರೋಗಕ್ಕೆ. ಆದರೆ ಯಾವ ಚಿಕಿತ್ಸೆಯೂ ಫಲಕಾರಿಯಾಗದೆ ಆ ವಿಚಿತ್ರ ವೀರ್ಯನು ಸತ್ತು ಹೋದ ಅಂತ. ಶಂತನು ಸತ್ಯವತಿಯನ್ನು ವಿವಾಹ ಆಗಿ ಆ ಸತ್ಯವತಿಯಲ್ಲಿ ಪಡೆದುಕೊಂಡ ಇಬ್ಬರು ಮಕ್ಕಳು, ಒಬ್ಬ ಚಿತ್ರಾಂಗದ ಮತ್ತೊಬ್ಬ ವಿಚಿತ್ರ ವೀರ್ಯ, ಇಬ್ಬರು ಮಕ್ಕಳೂ ಸತ್ತು ಹೋಗಿದ್ದಾರೆ. ಏನು ಮಾಡಬೇಕು? ಶಂತನುವಿನ ಸಂತತಿಯೇ ನಾಶವಾಗಿ ಹೋಯಿತು. ಹಿರಿಯ ಮಗ ಗಾಂಗೇಯ, ಗಂಗಾಪುತ್ರ ಭೀಷ್ಮಾಚಾರ್ಯರು ಅಂತ ಕರೆಸಿಕೊಂಡವರು ವಿಚಿತ್ರವಾದ ಪ್ರತಿಜ್ಞೆಯನ್ನು ಮಾಡಿ ಅವರು ವಿವಾಹವನ್ನು ನಿರಾಕರಣೆ ಮಾಡಿದ್ದಾರೆ ಅಂತ. ಇನ್ನು ಕುಲವನ್ನು ಬೆಳೆಸಬೇಕಾದ ಇಬ್ಬರು ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸತ್ತು ಹೋಗಿದ್ದಾರೆ.
ಚಿತ್ರಾಂಗದ ರಣರಂಗದಲ್ಲಿ ತಾನು ಸತ್ತರೆ ವಿಚಿತ್ರ ವೀರ್ಯ ಅತಿಯಾದ ವಿಷಯಾಭಿಲಾಷೆಯಿಂದ ಕಾಮದ ಇಚ್ಛೆಯಿಂದ ಕ್ಷಯರೋಗವನ್ನು ಪಡೆದುಕೊಂಡು ತಾನೂ ಕೂಡ ಸತ್ತು ಹೋದ ಅಂತ. ಹೀಗೆ ಆ ಕ್ಷಯ ನಂತರ ಉತ್ತಮವಾದ ಆ ದೊಡ್ಡ ರೋಗದಿಂದ ಆ ಸತ್ತು ಹೋದ ನಂತರ ಧರ್ಮಾತ್ಮ ಸತು ಗಾಂಗೇಯ ಚಿಂತಾಶೋಕ ಪರಾಯಣ, ದೊಡ್ಡ ಚಿಂತೆ ಬಂತು ಭೀಷ್ಮಾಚಾರ್ಯರಿಗೆ. ಮುಂದೆ ಯಾರು ರಾಜ್ಯವನ್ನು ಪಾಲನೆ ಮಾಡಬೇಕು, ಸಿಂಹಾಸನದಲ್ಲಿ ಕೂಡುವವರು ಯಾರು, ಮುಂದೆ ದೊಡ್ಡ ಚಿಂತೆ ಬಂತು ಭೀಷ್ಮಾಚಾರ್ಯರಿಗೆ. ಕೂಡಲೇ ತಾಯಿಯಾದ ಸತ್ಯವತಿಯ ಬಳಿ ಹೋದರಂತೆ. ಹೋಗಿ ಏನು ಮಾಡಬೇಕು ಮುಂದೆ ನೀವೇ ತಿಳಿಸಬೇಕು ಅಂತ ಹೇಳಿ ಆಗ ಸತ್ಯವತಿಗೂ ಭೀಷ್ಮಾಚಾರ್ಯರು ನಡೆದ ಅನೇಕ ರೀತಿಯಾದ ಪ್ರಸಂಗವನ್ನು ಮಹಾಭಾರತದಲ್ಲಿ ಉಲ್ಲೇಖ ಮಾಡುತ್ತಾ ಇದೆ. ಮುಂದೇನು ಮಾಡಬೇಕು, ಮಕ್ಕಳಿಬ್ಬರು ಸತ್ತು ಹೋಗಿದ್ದಾರೆ, ಸತ್ಯವತಿಗೂ ಇಂಥದ್ದೇ ದೊಡ್ಡ ಚಿಂತೆ ಬಂತು. ಭೀಷ್ಮಾಚಾರ್ಯರಿಗೆ ರಾಜ್ಯದಲ್ಲಿ ಯಾರನ್ನು ಕೂಡಿಸಬೇಕು ಅನ್ನುವ ಚಿಂತೆ ಭೀಷ್ಮಾಚಾರ್ಯರಿಗೆ, ಅದರಂತೆ ವಿಶೇಷವಾದ ಮತ್ತೊಂದು ಚಿಂತೆ ಸತ್ಯವತಿಗೂ ಕೂಡ ತಾನು ಬರ್ತಾ ಇದೆ. ವೈಶಂಪಾಯನರು ಅದನ್ನು ಹೇಳಿದರು. ತತಃ ಸತ್ಯವತಿ ದೀನ ಕೃಪಣ ಪುತ್ರ ಗೃಧನೀ ಪುತ್ರಸ್ಯ ಕೃತ್ವ ಕಾರ್ಯಾಣಿ ಸ್ನುಷಾಭ್ಯಾಂ ಸಹ ಭಾರತ. ಭೀಷ್ಮಾಚಾರ್ಯರ ಅವಸ್ಥೆ ನೋಡು, ತಂದೆಯ ಅಂತ್ಯಕರ್ಮಗಳನ್ನು ಮಾಡುವಂತಾಯಿತು, ನಂತರದಲ್ಲಿ ತಮ್ಮನಾದ ಚಿತ್ರಾಂಗದ ಸತ್ತ, ಅವನ ಔರ್ಧದೈಹಿಕ ಕರ್ಮಗಳನ್ನೂ ಮಾಡಬೇಕಾಯಿತು, ನಂತರ ಅವನ ತಮ್ಮನಾದ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಯುವಕನಾದಾಗಲೇ ವಿಚಿತ್ರವೀರನನ್ನು ಕಳೆದುಕೊಂಡರು, ಅವನು ಒಬ್ಬ ಸಹೋದರ, ಅವನ ಕರ್ಮಗಳನ್ನೂ ಮಾಡಬೇಕಾಯಿತು. ಹೀಗೆ ಆ ಔರ್ಧದೈಹಿಕ ಕ್ರಿಯೆಗಳಲ್ಲಿ ವಿಶೇಷವಾಗಿ ಎಲ್ಲದರಲ್ಲಿಯೂ ಕೂಡ ತನ್ನ ಸ್ನುಷಾಭ್ಯಾಂ ಸಹ ತನ್ನ ಸೊಸೆಯರಿಂದ ಕೂಡಿಕೊಂಡು ಎಲ್ಲ ತನ್ನ ಮಗನ ಆ ಪ್ರೇತ ಕಾರ್ಯದಲ್ಲೆಲ್ಲ ಭಾಗವಹಿಸ್ತಾ ಇದ್ದಾಳಂತೆ ಸತ್ಯವತಿ. ಎಲ್ಲ ಕಾರ್ಯಗಳು ಮುಗಿಯಿತು. ಮುಂದೆ ಭೀಷ್ಮಾಚಾರ್ಯ ದೊಡ್ಡ ಒಂದು ಪ್ರಶ್ನೆಯನ್ನು ಸತ್ಯವತಿಯ ಮುಂದೆ ಇಡ್ತಾ ಇದ್ದಾರೆ. ಸಮಾಶ್ವಾಸ್ಯ ಸ್ನುಷೇತೇ ಚ ಭರ್ತೃಶೋಕ ನಿಪೀಡಿತೆ. ಇಬ್ಬರು ಹೆಂಡತಿಯರು ಅಂಬಿಕೆ ಮತ್ತು ಅಂಬಾಲಿಕೆ ಗಂಡನ ಸಾವಿನಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲಂತೆ. ಅಷ್ಟು ಪ್ರೀತಿಯನ್ನು ಹರಿಸಿದ್ದಾರೆ ಪರಸ್ಪರ ಅಂತ. ಅಂಥ ಪ್ರೀತಿಗೆ ಪಾತ್ರನಾದ ಗಂಡನನ್ನು ಕಳೆದುಕೊಂಡಾಗ ತುಂಬ ದುಃಖ ಪೀಡಿತರಾಗಿದ್ದಾರೆ. ಮುಂದೆ ಸಂತತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಬಯಕೆಯೂ ಅವರಲ್ಲಿ ಇತ್ತು. ಆದರೆ ಪತಿಯಾದ ವಿಚಿತ್ರ ವೀರ್ಯ ತಾನು ಸಾವನ್ನು ಪಡೆದುಕೊಂಡ, ಮುಂದೇನು ಮಾಡಬೇಕು ಚಿಂತೆ ಬಂತು. ಆಗ ಸತ್ಯವತಿ ಭೀಷ್ಮಾಚಾರ್ಯನ ಕುರಿತು ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ದಾಳಂತೆ. ಭೀಷ್ಮಾಚಾರ್ಯರು ಬಂದಿದ್ದಾರೆ, ಎದುರುಗಡೆ ಕೂತಿದ್ದಾರೆ, ಮುಂದೆ ರಾಜ್ಯದ ಗತಿ ಏನು, ಮುಂದೇನು ಮಾಡಬೇಕು, ಯಾರನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು, ಮುಂದೆ ಏನು ಮಾಡಬೇಕು, ಇಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಾಗ ಸತ್ಯವತಿ ತಾನು ಹೇಳುತ್ತಾ ಇದ್ದಾಳೆ. ವೈಶಂಪಾಯನರು ಜನಮೇ ಜನಿಗೆ ಹೇಳಿದರು. ಸತ್ಯವತಿ ಭೀಷ್ಮಾಚಾರ್ಯರ ಮಾತುಗಳನ್ನು ಎಳೆ ಎಳೆಯಾಗಿ ಬೆಳೆಸಿ ಹೇಳುತ್ತಾ ಇದ್ದಾರೆ. ಭ್ರಾತ ತ್ವಯಿ ಶಂತನೋರ್ಧ್ವರಿ ಧರ್ಮ ನಿತ್ಯಸ್ಯ ಗೌರವ್ಯಸ್ಯ ಯಶಸ್ವಿನಃ ತ್ವಯಿ ಪಿಂಡಶ್ಚ ಕೀರ್ತಿಶ್ಚ ಸಂತಾನಶ್ಚ ಪ್ರತಿಷ್ಠಿತಃ. ಭೀಷ್ಮಾಚಾರ್ಯನ ಕುರಿತು ಹೇಳಿದ್ಲು ಸತ್ಯವತಿ. ನೋಡು, ಶಂತನು ಮಹಾ ಕೀರ್ತಿವಂತ, ಒಳ್ಳೆಯ ಧರ್ಮದಲ್ಲಿ ಆಸಕ್ತನಾದವ, ರತನಾದವ. ಹೀಗೆ ಇಂಥ ವ್ಯಕ್ತಿಯ ಪಿಂಡ ಪ್ರದಾನ ಮುಂದೆ ನಡೀಬೇಕು. ಶಂತನುವಿನ ಪಿಂಡದಾನ ಜೊತೆಗೆ ಕುಲದ ವಿಶೇಷವಾಗಿರತಕ್ಕಂಥ ಕೀರ್ತಿ ಜೊತೆಗೆ ಸಂತಾನ, ಈ ಮೂರೂ ಕೂಡ ನಿನ್ನ ಮೇಲಿದೆ ಅಂತಂದ. ಶಂತನುವಿಗೆ ಪಿಂಡ ಪ್ರದಾನ ಆಗಬೇಕು, ಈ ಒಂದು ಕುರುಕುಲದ ಕೀರ್ತಿ ಅದು ನಾಶ ಆಗಬಾರದು, ಕುರುಕುಲದ ಸಂತಾನ ಅದು ಅಭಿವೃದ್ಧಿ ಆಗಬೇಕು, ಏನು ಮಾಡಬೇಕು, ಈ ಮೂರೂ ಕೂಡ ನಿನ್ನ ಮೇಲಿದೆ ಅಂತ ಹೇಳ್ತಾ ಆ ಭೀಷ್ಮನ ಅನೇಕ ರೀತಿಯಾದ ಧರ್ಮದ ಮಾತುಗಳನ್ನು ಎಳೆ ಎಳೆಯಾಗಿ ಸತ್ಯವತಿ ತಾನು ಹೇಳ್ತಾ ಇದ್ದಾಳೆ. ಎಂಥ ಭೀಷ್ಮಾಚಾರ್ಯರು, ನಮಗೆ ಗೊತ್ತು ಎಂದೂ ಕೂಡ ಧರ್ಮವನ್ನು ಬಿಡದವರು ಎಂಬುದಾಗಿ ಗೊತ್ತು ಅಂತ ಸತ್ಯವತಿಯೇ ಹೇಳುತ್ತಾ ಇದ್ದ. ಆದರೆ ಸ್ಥಿತಿ ಹೇಗಿದೆ, ಭ್ರಾತ ವಿಚಿತ್ರ ವೀರ್ಯಸ್ತೆ ಭೂತಾನಾಂ ಅಂತಮೇವಾನ್ ಯಥಾ ಕರ್ಮ ಶುಭಂ ಕೃತ್ವ ಸ್ವರ್ಗೋಪಗಮನಂ ಧ್ರುವಂ ಯಥಾ ಚ ಆಯುರ್ ಧ್ರುವಂ ಸತ್ಯೇ ತ್ವಯಿ ಧರ್ಮಸ್ತಥಾ ಧ್ರುವ ವೇತ್ಥ ಧರ್ಮಾಂಶ್ಚ ಧರ್ಮಜ್ಞ ಸಮಾಸೇನ ಇತರೇಣ ಚ ವಿವಿಧಾಸ್ತ್ವಂ ಶ್ರುತಿರ್ವೇತ್ಥ ವೇದಾಂಗಾನಿ ಚ ಸರ್ವಶಃ. ಭೀಷ್ಮನನ್ನು ಕುರಿತು ಸತ್ಯವತಿ ಹೇಳುತ್ತಾ ಇದ್ದಾಳೆ. ಧರ್ಮಜ್ಞ ಅಂತ ಸಂಬೋಧನೆ ಮಾಡಿದಳು, ಎಲ್ಲ ಧರ್ಮವನ್ನು ತಿಳಿದು ಧರ್ಮಾಚರಣೆಯನ್ನು ಮಾಡುವ ವ್ಯಕ್ತಿ ನೀನು ಅಂತ. ಕೆಲವರು
ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಾರೆ. ಹೇಗೆ ಧರ್ಮ ಅಂದರೆ ಏನು ಅಂತ ತಿಳಿಯದೇ ಧರ್ಮಾಚರಣೆಯನ್ನು ಮಾಡೋದು ಬೇರೆ, ಧರ್ಮ ಅಂದರೆ ಏನು ಅಧರ್ಮ ಅಂದರೆ ಏನು ಅಂತ ತಿಳಿದು ಧರ್ಮಾಚರಣೆಯನ್ನು ಮಾಡುವವರು ಕೆಲವರು ಮಾತ್ರ. ಅಂಥ ಕೆಲವರಲ್ಲಿ ಮೊದಲಿಗರಾದವರು, ಶ್ರೇಷ್ಠರಾದವರು ಭೀಷ್ಮಾಚಾರ್ಯರು. ಹೀಗೆ ತನ್ನ ಮಗನನ್ನು ಕುರಿತು ಸಂಬೋಧನೆಯನ್ನು ಮಾಡುವಾಗ, ನಿನ್ನ ತಮ್ಮನಾದ ವಿಚಿತ್ರ ವೀರ್ಯ ಸತ್ತಿದ್ದಾನೆ, ಅವನ ಹೆಂಡತಿಯರ ಇಬ್ಬರು ನನ್ನ ಸೊಸೆಯರು ಅಂಬಿಕೆ ಮತ್ತು ಅಂಬಾಲಿಕೆ, ಇವರಿಬ್ಬರು ಸಂತಾನದ ಅಪೇಕ್ಷೆ ಉಳ್ಳವರಾಗಿದ್ದಾರೆ. ಶಂತನುವಿನ ಪಿಂಡ ಪ್ರದಾನ ನಡೆಯಬೇಕು, ಗುರುಕುಲದ ಕೀರ್ತಿ ಅದು ಅಭಿವೃದ್ಧಿಯಾಗಬೇಕು, ನನ್ನ ಸೊಸೆಯರಲ್ಲಿ ಸಂತಾನದ ಅಭಿವೃದ್ಧಿ ಆಗಬೇಕು. ಇದಕ್ಕೇನು ಮಾಡಬೇಕು? ಧರ್ಮವನ್ನು ತಿಳಿದ ನೀನು ಯಥಾಕ್ರಮವಾಗಿ ನಡೆದುಕೋ ಅಂತಂದು. ಏನು ಸತ್ಯವತಿ ಕೊಟ್ಟ ಸೂಚನೆ? ವ್ಯವಸ್ಥಾನಂಚ ತೇ ಧರ್ಮೇ ಕುಲಾಚಾರಂಚ ಲಕ್ಷಯೇ ಪ್ರತಿಪತ್ತಿಂಚ ಕೃಚ್ಛರೇಶು ಶುಕ್ರಾಂಗಾರ ಶುಕ್ರ ಅಂಗಿರಸಯೋರಿವ ತಸ್ಮಾತ್ ಸುಭೃಶಂ ಆಶ್ವಾಸ್ಯ ತ್ವಯಿ ಧರ್ಮ ಭೃತಾಂವರ ಕಾರ್ಯೇ ತ್ವಾಂ ವಿನಿಯೋಕ್ಷ್ಯಾಮಿ ತಚ್ಛೃತ್ವ ಕರ್ತುಮರ್ಹಸಿ. ಸತ್ಯವತಿ ಭೀಷ್ಮನನ್ನು ಕುರಿತು ಹೇಳ್ತಾ ಇದ್ದಾಳೆ, ಎಲ್ಲ ಧರ್ಮವನ್ನು ನೀನು ತಿಳಿದಿದ್ದೀ, ನಾನು ತಿಳಿದಿದ್ದೇನೆ. ಆದರೆ ಆಪದ್ಧರ್ಮ ಅಂತ ಕೆಲವೊಂದಿರ್ತಾರೆ, ತುಂಬ ಆಪತ್ತುಗಳು ಬಂದಾಗ ಏನು ಹಿರಿಯರು ಹಾಕಿಕೊಟ್ಟ ಧರ್ಮ ಇರ್ತಾವೆಯೋ ಅದನ್ನು ಕೆಲವೊಮ್ಮೆ ಮೀರುವ ಪ್ರಸಂಗವು ಬರ್ತಾ, ಇದನ್ನೇ ಆಪದ್ಧರ್ಮ ಆಪದ್ಧರ್ಮ ಅಂತ ಕರೀತಾ. ಆದರೆ ನಮ್ಮ ಪಾಲಿಗೆ ನಾವು ಆಚರಣೆ ಮಾಡೋದೆಲ್ಲವೂ ಆಪದ್ಧರ್ಮಗಳೇ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಧರ್ಮಾಚರಣೆಯನ್ನು ಬಿಟ್ಟಿದ್ದೇವೆ, ಆಪದ್ಧರ್ಮವೇ ನಮಗೆ ದೊಡ್ಡ ಧರ್ಮ ಆಗಿಬಿಟ್ಟಿದೆ. ಆ ರೀತಿಯಲ್ಲಿ ನಮ್ಮ ಭಾವನೆಗಳು ಇವತ್ತು ಬರ್ತಾ ಇದ್ದಾವೆ. ಆ ಭೀಷ್ಮನನ್ನು ಕುರಿತು ಮಾತುಗಳನ್ನು ಹೇಳ್ತಾ ಇದ್ದಾಳೆ ಸತ್ಯವತಿ. ನೀನು ನನ್ನ ಮಗನಾಗಿದ್ದಿ, ಅತ್ಯಂತ ಪರಾಕ್ರಮಿಯೂ ಹೌದು. ಬಾಲಯೇವ ಗತಸ್ವರ್ಗಂ ಅಪುತ್ರ ಪುರುಷರ್ಷಭ. ನನ್ನ ಮಗನಾದ ವಿಚಿತ್ರ ವೀರ್ಯ ಬಾಲಕನಾದಾಗಲೇ ಯುವಕನಾದಾಗಲೇ ತನ್ನ ದೇಹವನ್ನು ತ್ಯಾಗ ಮಾಡಿದ. ಆದರೆ ಇಮೇ ಮಹಿಷ್ಯೋ ಭ್ರಾತೃಸ್ತೆ ಕಾಶಿರಾಜ ಸುತೇ ಉಭೇ. ಈ ಕಾಶಿರಾಜನ ಮಕ್ಕಳಾದ ಇವರಿಬ್ಬರು ಸಂತಾನದ ಅಪೇಕ್ಷೆಯನ್ನು ಪಟ್ಟವರಾಗಿದ್ದಾರೆ. ಇವರಲ್ಲಿ ಸಂತತಿ ಮುಂದುವರಿಬೇಕು, ಅದಕ್ಕೇನು ಮಾಡಬೇಕು? ಅದಕ್ಕೆ ಅದರ ಜವಾಬ್ದಾರಿ ಅದು ನಿನ್ನ ಮೇಲೆ ಇದೆ. ನಿನ್ನ ತಮ್ಮನ ಮಕ್ಕಳ ಹೆಂಡತಿಯರಾದ ಇವರಿಬ್ಬರನ್ನು ನೀನೇ ಮದುವೆ ಆಗುವಂತಂದಂತೆ ಆ ಭೀಷ್ಮರಿಗೆ ಅಂತ. ಇದು ಹೇಗೆ ಅಂತ ನಿನ್ನ ಆಲೋಚನೆಯನ್ನು ಮಾಡಬೇಡಪ್ಪ. ತಾಯಿಯಾದ ನಾನು ಹೇಳ್ತಾ ಇದ್ದೇನೆ, ನಿನ್ನ ತಮ್ಮನ ಹೆಂಡತಿಯರಾದ ಇವರನ್ನು ನೀನು ವಿವಾಹ ಆಗುವಂತ. ಇಂದಿನ ಲೋಕಕ್ಕೆ ಹೋಲಿಸಿದರೆ ಇವೆಲ್ಲ ಬಹಳ ದೂರದ ಮಾತು. ತಮ್ಮನ ಹೆಂಡತಿಯನ್ನು ಅಣ್ಣನ ಹೆಂಡತಿಯರನ್ನು ಮದುವೆ ಮಾಡಿಕೊಳ್ಳುವಂಥ ಸಂಪ್ರದಾಯ ಈಗಿಲ್ಲ. ಆದರೆ ಮಹಾಭಾರತ ಉಲ್ಲೇಖ ಮಾಡ್ತಾ ಇದೆ, ಸತ್ಯವತಿ ಹೇಳ್ತಾ ಇದ್ದಾಳೆ, ನಾನು ಹೇಳ್ತಾ ಇದ್ದೇನೆ ನೀನು ಇವರಿಬ್ಬರನ್ನು ವಿವಾಹ ಆಗಬೇಕು, ಇವರಿಬ್ಬರಲ್ಲಿ ಉತ್ತಮವಾದ ಸಂತತಿಯನ್ನು ನೀನು ಬೆಳೆಸಬೇಕು, ಕುರುಕುಲದ ಸಂತಾನದ ಅಭಿವೃದ್ಧಿ ಆಗಬೇಕು, ಇದಕ್ಕೆ ಅನುಗುಣವಾಗಿ ನೀನು ನಡ್ಕೊಳ್ಬೇಕು ಅಂತ ಇಷ್ಟು ಮಾತುಗಳನ್ನು. ತಯೋರುತ್ಪಾದಯ ಅಪತ್ಯಂ ಸಂತಾನಾಯ ಕುಲಸ್ಯ ನಃ ಮನ್ಯೋಗಾನ್ ಮಹಾಬಾಹೋ ಧರ್ಮಂ ಕರ್ತುಮಿಹಾರ್ಹಸಿ. ಅದನ್ನು ಮನ್ಯೋಗ, ನಾನು ನಿನಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದೇನೆ, ನೀನು ಇವರನ್ನು ವಿವಾಹ ಮಾಡಿಕೋ, ಇವರಲ್ಲಿ ಆ ಮಕ್ಕಳನ್ನು ಪಡೆದು ಆ ಕುರುಕುಲದ ಸಂತಾನದ ಅಭಿವೃದ್ಧಿಯನ್ನು ಮಾಡಬೇಕು ಅಂತ. ರಾಜ್ಯೇ ಚೈವ ಅಭಿಷಿಚ್ಯಸ್ವ ಭಾರತಾನ್ ಅನುಷಾಧಿಚ ದಾರಾಂಶ್ಚ ಗುರು ಧರ್ಮೇಣ ಮಾ ನಿಮಜ್ಜೀಹಿ ಪಿತಾಮಹಾನ್ ಅಂತಂದ. ಎಂಥ ಮಾತುಗಳು ನೋಡ್ರಿ ಸತ್ಯವತಿಯದ್ದು. ನೀನು ವಿವಾಹವನ್ನು ಮಾಡಿಕೊಂಡು ಇವರಲ್ಲಿ ಮಕ್ಕಳನ್ನು ಪಡೆದು ನೀನು ರಾಜನಾಗ, ಎಲ್ಲಿಯವರೆಗೆ? ಆ ನಿನ್ನ ಮಕ್ಕಳು ಆ ಉತ್ತಮವಾದ ಸಿಂಹಾಸನವನ್ನು ಏರುವವರೆಗೆ ನೀನೇ ರಾಜನಾಗು, ನೀನು ಸಂತಾನವನ್ನು ಪಡೆದುಕೋ ಎಂಬುದಾಗಿ ಸತ್ಯವತಿಯೇ ತಾನು ಹೇಳ್ತಾ ಇದ್ದಾಳೆ. ವಿಚಿತ್ರ ಅಂತ ಅನ್ನಿಸಬಹುದಲ್ಲ, ಈ ಸತ್ಯವತಿಯನ್ನು ವಿವಾಹ ಮಾಡಿಕೊಡುವುದಕ್ಕೋಸ್ಕರವೇ ಮಹಾಪ್ರತಿಜ್ಞೆಯನ್ನು ಮಾಡಿ ದೇವವ್ರತನಾದವ ಭೀಷ್ಮನಾದದ್ದು. ಆದರೆ ಅದೇ ಸತ್ಯವತಿಯೇ ತಮಗಾದ ಈ ಸ್ಥಿತಿ ಪ್ರಾಯ ಹೀಗಾಗತ್ತೆ ಅಂತ ಕಲ್ಪನೆಯೂ ಇರಲಿಲ್ಲ. ಹಾಗಾಗಿ ಆ ದಾಸ ಹೇಳುವಾಗ ಇವಳಲ್ಲಿ ಹುಟ್ಟುವ ಮಗನಿಗೆ ಸಿಂಹಾಸನ ದೊರೆಯಬೇಕು ಅಂತ ನಡೆಸಿಕೊಟ್ಟ ದೇವವ್ರತನಾದ ಆ ಭೀಷ್ಮಾಚಾರ್ಯರು. ಆ ಮಗನ ಹುಟ್ಟಿದ ಚಿತ್ರಾಂಗನನ್ನು ಕೊಡಿಸಿದ, ವಿಚಿತ್ರ ವೀರನನ್ನು ಕೊಡಿಸಿದ, ಆದರೆ ಯಾವುದೂ ಕೂಡ ಫಲ ಕೊಡಲಿಲ್ಲ.
ನಮ್ಮ ಇಚ್ಛೆಯೇ ಬೇರೆ, ಭಗವಂತನ ಇಚ್ಛೆಯೇ ಬೇರೆ. ಹಾಗಾಗಿ ವ್ಯಾಸರ ಇಚ್ಛೆ ಮತ್ತೊಂದೇ ಇದೆ, ಆ ಭಗವಂತನ ಇಚ್ಛೆಗನುಗುಣವಾಗಿ ಎಲ್ಲ ನಡೀತಾ ಇದೆ. ಯಾವಾಗ ಸತ್ಯವತಿ ತಾಯಿಯಾದ ಸತ್ಯವತಿಯೇ ಹೀಗೆ ಹೇಳ್ತಾ ಇದ್ದಾಳೋ, ಏನು ಮಾಡಿದೆ ಭೀಷ್ಮಾಚಾರ್ಯರ ನಡೆ ಏನು, ಯಾರಿಗೋಸ್ಕರ ನಾನು ಇಂಥ ಪ್ರತಿಜ್ಞೆಯನ್ನು ಮಾಡಿದೆನೋ ಆ ತಾಯಿಯೇ ಮದುವೆ ಆಗು, ಸಂತಾನವನ್ನು ಪಡೆದುಕೋ, ನಿನ್ನ ಮಕ್ಕಳೇ ರಾಜ್ಯವನ್ನು ಆಳ್ಲಿ ಅಂತ ಹೇಳೋಷ್ಟರ ಮಟ್ಟಿಗೆ ಹೇಳ್ತಾ ಇದ್ದಾಳೆ ಅಂತಾರೆ. ಮುಂದಿನ ನಡೆ ಏನು ಭೀಷ್ಮಾಚಾರ್ಯರದ್ದು, ಏನು ಮಾಡಬೇಕು ಭೀಷ್ಮಾಚಾರ್ಯರು? ತಾಯಿಯ ಮಾತನ್ನು ಕೇಳಿ ತನ್ನ ಧರ್ಮವನ್ನು ತ್ಯಾಗ ಮಾಡುತ್ತಾರೋ, ಸತ್ಯವಾದ ಮಾತುಗಳನ್ನು ಬಿಟ್ಟು ಬಿಡುತ್ತಾರೋ, ತಾನೇ ಆಡಿದ ಮಾತುಗಳನ್ನು ಬಿಟ್ಟು ಮದುವೆಯಾಗಿ ಮುಂದಿನ ಸಂತಾನವನ್ನು ಬೆಳೆಸ್ತಾರೋ ಏನೋ ಅಂತ ಸತ್ಯವತಿಯ ಮಾತನ್ನು ಕೇಳಿದಾಗ ಅನ್ನಿಸಬಹುದು. ಆದರೆ ಧರ್ಮವನ್ನೇ ದೊಡ್ಡ ಮಾತನ್ನಾಗಿ, ಧರ್ಮಾತ್ಮನಾಗಿ ಬೆಳೆದವ ಭೀಷ್ಮಾಚಾರ್ಯರಾದ್ದರಿಂದ ಎಂದು ತಾನು ಕೊಟ್ಟ ಮಾತಿಗೆ ತಪ್ಪಿ ನಡೆಯದ ವ್ಯಕ್ತಿ. ಹಾಗಾಗಿ ತಾಯಿಯಾದರೂ ಇಂಥ ಮಾತುಗಳನ್ನು ಹೇಳಿದಾಗ ಆ ಮಾತುಗಳನ್ನು ತಿರಸ್ಕಾರ ಮಾಡಿಬಿಟ್ರಂತೆ ಭೀಷ್ಮಾಚಾರ್ಯರು. ಅಂತ ಮಾಡಿದ ಬಗೆ ಬಹಳ ಚೆನ್ನಾಗಿ ರೋಚಕವಾದ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ದ. ಇತ್ಯುವಾಚಾಥ ಧರ್ಮಾತ್ಮ ಧರ್ಮ್ಯಮೇವೋತ್ತರಂ ವಚಃ ಅಸಂಶಯಂ ಪರೋ ಧರ್ಮ ತ್ವಯಾ ಮಾತರುದಾಹೃತಃ. ತನ್ನ ತಾಯಿಯನ್ನು ಕುರಿತು ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಅಮ್ಮ, ಧರ್ಮವನ್ನು ಬೋಧನೆ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಅಧರ್ಮವನ್ನೇ ನನ್ನ ಮುಂದಿಟ್ಟಿದ್ದೆ ಅಂತಂದು. ತಮ್ಮನ ಮಕ್ಕಳನ್ನು ವಿವಾಹ ಆಗೋದು ಅದು ಒಂದು ರೀತಿಯಾದ ಅಧರ್ಮ, ಒಪ್ಪೋಣಂತೆ. ಅದಕ್ಕಿಂತಲೂ ಮತ್ತೊಂದು ಅಧರ್ಮ ನನ್ನ ಮುಂದೆ ಇದೆ ಅಂತಂದರು ಭೀಷ್ಮಾಚಾರ್ಯ. ಏನದು? ಅಸಂಶಯಂ ಪರೋ ಧರ್ಮ ತ್ವಯಾ ಮಾತರುದಾಹೃತ ಅಂತ. ವಾಸ್ತವಿಕವಾಗಿ ನೀನು ಹೇಳಿದ್ದು ಉತ್ತಮ ಧರ್ಮವೇ. ಯಾಕೆ ಅಂದರೆ ಆಪತ್ತು ಅಂತ ಬಂದಾಗ ಧರ್ಮವನ್ನು ಬಿಟ್ಟು ಏನು ಸಾಂಪ್ರದಾಯಿಕವಾಗಿ ಬಂದಿರುತ್ತೋ ಆ ಧರ್ಮವನ್ನು ಬಿಟ್ಟು ಆಪದ್ಧರ್ಮ ಅಂತ ಮತ್ತೊಂದಿರುತ್ತೆ, ಅದನ್ನು ಆಚರಣೆ ಮಾಡಬೇಕು ಅಂತ ಏನು ನೀನು ಹೇಳಿದ್ದಿ ಅದು ಧರ್ಮ, ಒಪ್ತೇನೆ. ಆದರೆ ತ್ವಂ ಅಪತ್ಯಂ ಪ್ರತಿಜತ ಮೇ ಪ್ರತಿಜ್ಞಾಂ ವೇತ್ಥ ವೈಪರಾಂ ಜಾನಾಸಿ ಚ ಯಥಾ ವೃತ್ತಂ ಶುಲ್ಕ ಹೇತೋ ಸ್ವದಂತರೆ. ತಾಯಿಗೆ ಮತ್ತೆ ಜ್ಞಾಪಿಸ್ತಾ ಇದ್ದಾನೆ, ನಿನ್ನನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಕನ್ಯಾ ಶುಲ್ಕವನ್ನು ಕೊಟ್ಟು ನಾನು ಮದುವೆ ಮಾಡಿಸಿದ್ದೇನೆ ನನ್ನ ತಂದೆಗೆ. ಏನು ಕನ್ಯಾ ಶುಲ್ಕವನ್ನು ಕೊಟ್ಟದ್ದು? ರಾಜ್ಯದ ಸಿಂಹಾಸನವನ್ನು ಏರೋದಿಲ್ಲ ಅಂತ ಒಂದು ಪ್ರತಿಜ್ಞೆ, ಮತ್ತೊಂದು ಊರ್ಧ್ವರೇದಸ್ಕನಾಗ್ತೇನೆ ಅಂತ ಮತ್ತೊಂದು ಪ್ರತಿಜ್ಞೆ. ಈ ದೇಹದಲ್ಲಿ ಜೀವ ಇರುವವರೆಗೂ ನಾನು ಮಕ್ಕಳನ್ನು ಪಡೆಯೋದಿಲ್ಲ ಅಂತ ನೈಷ್ಠಿಕ ಬ್ರಹ್ಮಚಾರಿ ನಾನು ಆಗಿರುತ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಆ ಊರ್ಧ್ವರೇತಸ್ಕನಾಗ್ತೇನೆ ಎನ್ನುವ ವ್ರತವನ್ನು ನಾನು ಕೈಗೊಂಡಿದ್ದೇನೆ, ಅದು ನಿನಗೋಸ್ಕರವೇ. ಹೀಗೆ ತನ್ನ ಪ್ರತಿಜ್ಞೆಯನ್ನು ಮತ್ತೊಮ್ಮೆ ಜ್ಞಾಪಿಸಿದ. ಸಹ ಸತ್ ಇದನ್ನು ನೀನು ಕೂಡ ತಿಳಿದಿದ್ದೀಯಲ್ಲ, ಸಹ ಸತ್ಯಪತಿ ಸತ್ಯಂತೆ ಪ್ರತಿಜ್ಞಾ ಪ್ರತಿಜಾನಾಮ್ಯಹಂ ಪುನಃ ಪರಿತ್ಯಜೇಯಂ ತ್ರೈಲೋಕ್ಯಂ ರಾಜ್ಯಂ ದೇವೇಶು ವಾ ಪುನಃ. ಹಿಂದೆ ಎರಡು ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಈಗ ನಿನ್ನೆದುರಿಗೆ ಮತ್ತೂ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಅಂತಂದ ಭೀಷ್ಮ. ಏನದು ಪ್ರತಿಜ್ಞೆ? ಎಂಥ ದೊಡ್ಡ ಪ್ರತಿಜ್ಞೆ! ಎಷ್ಟು ವೈರಾಗ್ಯ! ತನ್ನ ಮಾತನ್ನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಎಷ್ಟು ಕ್ಷತ್ರಿಯರಾದವರು, ವೀರಕ್ಷತ್ರಿಯರು ಹೇಗೆ ನಡೆದುಕೊಳ್ಳುತ್ತಾರೆ ಎನ್ನುವುದಕ್ಕೆ ಭೀಷ್ಮಾಚಾರ್ಯ ಉತ್ತಮವಾದ ನಿದರ್ಶನ ಎಂಬುದಾಗಿ ನಾವು ತಿಳಿಬೇಕು. ಪರಿತ್ಯಜೇಯಂ ತ್ರೈಲೋಕ್ಯಂ ರಾಜ್ಯಂ ದೇವೇಶು ವಾ ಪುನಃ ಯದ್ವಾಪ್ಯಧಿಕ ಅಧಿಕಮೇತಾಭ್ಯಾಂ ನದು ಸತ್ಯಂ ಕಥಂಚನ. ಇದು ಭೀಷ್ಮಾಚಾರ್ಯರು ಹೇಳಿದ ಮಾತು, ಬಹಳ ಉತ್ತಮವಾದ ಮಾತನ್ನು ಭೀಷ್ಮಾಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದು ಎಂಥ ದೊಡ್ಡ ಸ್ಥಾನವೇ ಆಗಿರಲಿ, ಅದನ್ನು ನಾನು ಸರ್ವಥಾ ಬಿಡೋದಿಲ್ಲ ಅಂತಂದರು ಭೀಷ್ಮಾಚಾರ್ಯ. ಯಾವುದನ್ನು ಬಿಡೋದಿಲ್ಲ? ಪರಿತ್ಯಜೇಯಂ ತ್ರೈಲೋಕ್ಯಂ ರಾಜ್ಯಂ ದೇವೇಶು ವಾ ಪುನಃ. ಬೇಕಾದರೆ ಮೂರು ಲೋಕವನ್ನಾದರೂ ನಾನು ಬಿಡ್ತೇನೆ, ಅಥವಾ ಸ್ವರ್ಗವನ್ನಾದರೂ ಬಿಡ್ತೇನೆ, ನಾನು ಬಿಡಲಿಕ್ಕೂ ತಯಾರಿದ್ದೇನೆ. ಮೂರು ಲೋಕಕ್ಕಿಂತ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದೇನಾದರೂ ನಿನಗೆ ಕೊಡ್ತೇನೆ ಅಂತ ಹೇಳಿದರೆ ಅದನ್ನೂ ನಾನು ತ್ಯಾಗ ಮಾಡ್ತೇನೆ, ಆದರೆ ಸತ್ಯವನ್ನು ಮಾತ್ರ ನಾನು ಬಿಡೋದಿಲ್ಲ ಅಂತಂದರು ಭೀಷ್ಮಾಚಾರ್ಯ. ಯಾಕೆಂದರೆ ನಾನು ಮಾತು ಕೊಟ್ಟಾಗಿದೆ, ನಾನು ವ್ರತನಿಷ್ಠನಾಗಿರ್ತೇನೆ, ನೈಷ್ಠಿಕ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ಮಾತು ಕೊಟ್ಟಾಗಿದೆ. ಯಾರಿಗೆ ಮಾತು ಕೊಟ್ಟಿದ್ದೇನೆ? ಎಲ್ಲ ದಿಗ್ದೇವತೆಗಳಿಗೆ ಕೇಳುವಂತೆ, ನಮ್ಮ ಕಣ್ಣಿಗೆ ಕಾಣದ ಭೂತಗಳಿಗೂ ಕೇಳಿಸುವಂತೆ ಎಲ್ಲ ರಾಜರ ಸಮ್ಮುಖದಲ್ಲಿ ನಾನು ಆಡಿದ ಮಾತು, ನಾನು ಸಿಂಹಾಸನವನ್ನು ಏರೋದಿಲ್ಲ, ಈ ದೇಹದಲ್ಲಿ ಜೀವ ಇರುವವರೆಗೆ ನಾನು ಮಕ್ಕಳನ್ನು ಪಡೆಯೋದಿಲ್ಲ ಅಂತ.
ಅವೆರಡನ್ನೂ ನೀನು ಮಾಡು ಅಂತ ಈಗ ಆಪದ್ಧರ್ಮ ಅದನ್ನು ನಾನೇ ಹೇಳ್ತಾ ಇದ್ದೇನೆ ತಾಯಿಯಾದವಳು, ನೀನು ಆಚರಣೆಯನ್ನು ಮಾಡು ಅಂತ ಹೇಳ್ತಾ ಇದ್ದಿ, ಆದರೆ ಸತ್ಯವನ್ನು ಮಾತ್ರ ಬಿಡ್ಲಿಕ್ಕೆ ನಾನು ತಯಾರಿ. ಮೂರು ಲೋಕವನ್ನು ನನ್ನ ಮುಂದೆ ಇಡ್ರಿ, ನನಗದು ಕ್ಷುಲ್ಲಕ ಆಗಿಬಿಡುತ್ತೆ ಅಂತ. ಇದೇ ಒಂದು ಮಾತು ಭಾಗವತದಲ್ಲಿಯೂ ಒಂದು ಮಾತು ಮಾತು ಬಂತು. ಇದೇ ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರು ಹೇಳಿದರು, ದೈತ್ಯ ಗುರುಗಳು ವಾಮನನಾಗಿ ಬಂದ ಆ ಭಗವಂತನಿಗೆ ಸಂಪೂರ್ಣ ಏನು ಕೇಳಿದ್ರು ದಾನ ಕೊಡ್ತೇನೆ ಅಂತ ದಾನ ಕೊಡಲಿಕ್ಕೆ ತಯಾರಾದ ಬಲಿಚಕ್ರವರ್ತಿ. ಆಗ ಶುಕ್ರಾಚಾರ್ಯರು ಹೇಳಿದರು, ಬಲಿ ಸರ್ವಸ್ವವನ್ನು ದಾನ ಮಾಡಬೇಡಪ್ಪ, ಸರ್ವಸ್ವವನ್ನು ದಾನ ಮಾಡಿ ನೀನೇ ಬಲಿಯಾಗಬೇಡ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಬಂದಿರತಕ್ಕಂಥ ವ್ಯಕ್ತಿ ಮತ್ಯಾರೂ ಅಲ್ಲ, ಸಾಕ್ಷಾತ್ ವಿಷ್ಣುವೇ ವಾಮನನಾಗಿ ನಿನಗೆ ಮೋಸ ಮಾಡಬೇಕು ಅಂತಲೇ ಬಂದಿದ್ದಾನೆ ಅಂತ ಸತ್ಯವನ್ನು ತಿಳಿಸಿದರೂ ಆ ಬಲಿಚಕ್ರವರ್ತಿ ಬಾಯಿಂದ ಬಂದ ಮಾತು, ಒಂದೇ ಒಂದು ಮಾತು ಹೇಳಿದ ಗುರುಗಳ ಬಳಿಯಲ್ಲಿ, ನ ಹ್ಯಸತ್ಯಾತ್ ಪರೋ ಧರ್ಮ. ಇದು ಬಲಿಯ ಬಾಯಿಂದ ಬಂದ ಮಾತು. ಅಸತ್ಯಕ್ಕಿಂತ ದೊಡ್ಡ ಅಧರ್ಮ ಮತ್ತೊಂದಿಲ್ಲ ಅಂತಂದ ಬಲಿಚಕ್ರವರ್ತಿ. ಹಾಗಾಗಿ ವೀರ ಕ್ಷತ್ರಿಯರಿಗೆ, ಉತ್ತಮ ಕ್ಷತ್ರಿಯರಿಗೆ ತಾವು ಕೊಟ್ಟ ಮಾತನ್ನು ನಡೆಸೋದೇ ಉತ್ತಮವಾದ ಧರ್ಮ ಅಂತ ಹೇಳಿ ಶುಕ್ರಾಚಾರ್ಯ ಅವನಿಗೆ ನಂತರದಲ್ಲಿ ಶಾಪವನ್ನೇ ಕೊಟ್ಟರು. ಎಲ್ಲ ಹಾಳಾಗಿ ಹೋಗು ನೀನು ಅಂತ ಶಾಪ ಕೊಟ್ಟರು. ಆದರೂ ಅದಕ್ಕೆ ಹೆದರದೆ ತಾನು ದಾನವನ್ನು ಮಾಡಿದ. ಆದ್ದರಿಂದ ಬಲಿದಾನ ಬಲಿದಾನ ಅಂತ ನಾವು ಕರೀತೇವೆ. ಇಂಥ ಆ ಕ್ಷತ್ರಿಯರಿಗೆ ಎಷ್ಟು ತಮ್ಮ ಮಾತಿನಲ್ಲಿ ನಿಷ್ಠೆ ಇರುತ್ತೆ ಅನ್ನೋದಕ್ಕೆ ಅಲ್ಲಿ ಒಂದು ದೃಷ್ಟಾಂತ ಸಿಕ್ಕರೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರದು ದೊಡ್ಡ ದೃಷ್ಟಾಂತ. ಎಂಥ ಹಸ್ತಿನಾಪತಿ, ದೊಡ್ಡ ಕುರುಕುಲ, ಇಡೀ ಸಾಗರ ಪರ್ಯಂತವಾಗಿ ಭೂಮಿಯ ವಿಸ್ತಾರ ಇದೆ, ಚಕ್ರಾಧಿಪತಿಯಾಗಿ ಮರಿಬಹುದು, ಅಷ್ಟಾದರೂ ಮೂರು ಲೋಕವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧರಾದ ಭೀಷ್ಮಾಚಾರ್ಯರು ಈ ಒಂದು ಹಸ್ತಿನಾವತಿಯ ರಾಜ್ಯಕ್ಕೆ ಅಪೇಕ್ಷೆ ಪಡ್ತಾರೇನು? ಸರ್ವಥಾ ಪಡೋದಿಲ್ಲ ಅಂತ. ಹಾಗಾಗಿ ಪರಿಪೂರ್ಣವಾಗಿ ನಿರಾಕರಣೆ ಮಾಡಿದರು. ಸಹ ಸತ್ಯವತಿ ಸತ್ಯಂತೆ ಪ್ರತಿಜಾನಾಮ್ಯಹಂ ಪುನಃ ಯದ್ವಾಪ್ಯಧಿಕಮೇತಾಭ್ಯಾಂ ನತು ಸತ್ಯಂ ಕಥಂಚನ ತ್ಯಜೇಚ್ಛ ಪೃಥಿವೀ. ಇನ್ನೂ ಒಂದಿಷ್ಟು ಮಾತು ಹೇಳಿದರು. ಬೇಕಾದರೆ ಪೃಥಿವಿ ಗಂಧವನ್ನು ಬಿಡಲಿ, ಎಂದೂ ಪೃಥಿವಿ ಗಂಧವನ್ನು ಬಿಟ್ಟಿರೋದಿಲ್ಲ, ಅದು ಅದರ ಧರ್ಮ. ಪೃಥಿವಿ ಬೇಕಾದರೆ ಗಂಧವನ್ನು ಬಿಡಲಿ. ನೀರು ಯಾವಾಗಲೂ ನೀರು ಹರಿಯೋದು ನೀರಿನ ಸ್ವಭಾವ. ನೀರು ಬೇಕಾದರೆ ತನ್ನಲ್ಲಿರುವ ದ್ರವತ್ವವನ್ನು ಬಿಡಲಿ. ತೇಜಸ್ಸು ತನ್ನ ರೂಪವನ್ನು ಬಿಟ್ಟರೂ ಸರಿ, ವಾಯು ತನ್ನ ಗುಣವನ್ನು, ಸದಾ ಸಂಚಾರ ಮಾಡುವ ಗುಣ ವಾಯು, ವಾಯುವಿನ ಗುಣ, ವಾಯು ತನ್ನ ಗುಣವನ್ನು ಬೇಕಾದರೆ ಬಿಡಲಿ. ಅಗ್ನಿ ತನ್ನ ಗುಣವಾದ ಉಷ್ಣವನ್ನು ಬೇಕಾದರೆ ಬಿಡಲಿ. ಆಕಾಶ ತನ್ನ ಗುಣವಾದ ಶಬ್ದವನ್ನು ಬೇಕಾದರೆ ಬಿಡಲಿ. ಇವರೆಲ್ಲರೂ ತಮ್ಮ ತಮ್ಮ ಗುಣವನ್ನು ಬಿಟ್ಟರೂ ನಾನು ಮಾತ್ರ ಸತ್ಯವನ್ನು ಬಿಡಲಾರೆ. ಇಷ್ಟು ಸತ್ಯದ ಬಗ್ಗೆ ಉತ್ತಮವಾದ ನಿಷ್ಠೆಯನ್ನು ಹೊಂದಿದ ವ್ಯಕ್ತಿ ಭೀಷ್ಮಾಚಾರ್ಯರು. ಆದ್ದರಿಂದ ನತ್ವಹಂ ಸತ್ಯಮುತ್ರಟ್ಟಂ ವ್ಯವಸೇಯಂ ಕಥಂಚನ ವಿಕ್ರಮಂ ವೃತ್ರಃ ಜಹ್ಯಾತ್ ಧರ್ಮಂ ಜಹ್ಯಾಚ್ಚ ಧರ್ಮರಾಟ್. ಧರ್ಮರಾಜ ಯಮಧರ್ಮ ಧರ್ಮವನ್ನು ಬೇಕಾದರೆ ಬಿಡಲಿ, ಈ ದೇವೇಂದ್ರ ತನ್ನ ಬಲವನ್ನು ಬೇಕಾದರೆ ಬಿಡಲಿ. ನತ್ವಹಂ ಸತ್ಯಮುತ್ರಟ್ಟಂ ವ್ಯವಸೇಯಂ ಕಥಂಚನ, ಆದರೆ ನಾನು ಮಾತ್ರ ಸತ್ಯವನ್ನು ಬಿಟ್ಟು ಎಂದೂ ಕೂಡ ಇರೋದಿಲ್ಲ. ಏನು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಆ ಮಾತನ್ನು ನಾನು ನಡೆಸಲೇಬೇಕು ಅಂತಂದು. ತನ್ನ ಜಾತ್ವಥ ಅನ್ಯಥಾ ಕುರ್ಯಾಂ ಲೋಕಾನಾಮಪಿ ಸಂಶಯೇ ಅಮರತ್ವಸ್ಯ ವಾ ಹೇತೋ ತ್ರೈಲೋಕ್ಯಸ್ಯ ಧನಸ್ಯ ಚ. ಹೀಗೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಹಣದ ಆಸೆಗೋಸ್ಕರ ಅಥವಾ ಯಾವುದೋ ಮೂರು ಲೋಕದ ಆಧಿಪತ್ಯ ಸಿಗುತ್ತೆ ಎನ್ನುವ ಉದ್ದೇಶದಿಂದ ಸರ್ವಥಾ ನಾನು ಸತ್ಯವನ್ನು ಬಿಡಲಿಕ್ಕೆ ತಯಾರಿಲ್ಲ, ನಾನು ಕೊಟ್ಟ ಮಾತನ್ನು ನಾನು ನಡೆಸಲೇಬೇಕು. ಯಾವುದೇ ಕಾರಣಕ್ಕೂ ಈ ತಮ್ಮನ ಹೆಂಡತಿಯರ ವಿವಾಹವನ್ನು ಮಾಡಿಕೊಂಡು ಅವರಲ್ಲಿ ಸಂತಾನದ ಅಭಿವೃದ್ಧಿ ನನ್ನಿಂದ ಮಾತ್ರ ಸಾಧ್ಯ ಇಲ್ಲ ಅಂತ. ಇಷ್ಟು ನಿರಾಕರಣೆ ಮಾಡಬೇಕಾದರೆ ಇದೇ ವೀರಕ್ಷತ್ರಿಯರ ಗುಣ ಅಂತ. ಮಹಾಭಾರತದಲ್ಲಿ ದೇವವ್ರತರಾದವರು ಭೀಷ್ಮಾಚಾರ್ಯರಾಗಿ ತಾನಾಗಿ ಒದಗಿ ಬಂದ ಅವಕಾಶವನ್ನು ಹೇಗೆ ತ್ಯಾಗ ಮಾಡಿದರು ಭೀಷ್ಮಾಚಾರ್ಯರು? ವೀರಕ್ಷತ್ರಿಯರ ಗುಣವನ್ನು ಒಂದು ಮಹಾಭಾರತ ಹೀಗೆ ತಿಳಿಸಿಕೊಟ್ಟರೆ, ಇದು ಒಂದು ಇತಿಹಾಸ ಗ್ರಂಥ, ಇಂಥದ್ದೇ ಇತಿಹಾಸ ರಾಮಾಯಣದಲ್ಲಿಯೂ ಇದೆ. ರಾಮನು ಎಲ್ಲವನ್ನ ತ್ಯಾಗ ಮಾಡಿದ, ಆಬಾಲ ವೃದ್ಧರಾಗಿ ರಾಮನನ್ನು ಕೇಳಿಕೊಂಡರು, ಏನೂ ಅದ ಮಾತಿಗೆ ಕಿವಿಗೊಳ್ಳಿಲ್ಲ ರಾಮಚಂದ್ರ. ಅನಾಯಾಸವಾಗಿ ತಾನಾಗಿ ಒದಗಿ ಬಂದ ರಾಜ್ಯವನ್ನು, ಅಯೋಧ್ಯಾಪಟ್ಟಣದ ಸಿಂಹಾಸನವನ್ನು ರಾಮಚಂದ್ರ ಬಿಟ್ಟು ನಡೆದ ಪ್ರಸಂಗವನ್ನು ರಾಮಾಯಣದಲ್ಲಿ ನಾವು ಕಾಣುತ್ತೇವೆ. ಅದೇ ರೀತಿಯಾಗಿ ಮಹಾಭಾರತದಲ್ಲಿಯೂ ಕೂಡ
ಭೀಷ್ಮಾಚಾರ್ಯರು ಹಸ್ತಿನಾವತಿಯ ಸಿಂಹಾಸನದ ಹಾಸ್ಯ ಆಸ್ತೆಯನ್ನು ಹಸ್ತಿನಾವತಿಯ ಸಿಂಹಾಸನ ಯಾಕೆ, ತ್ರೈಲೋಕ್ಯಾಧಿಪತ್ಯವನ್ನು ಸತ್ಯಕ್ಕೋಸ್ಕರ ನಾನು ತ್ಯಾಗ ಮಾಡುತ್ತೇನೆ ಅಂತ ಹೇಳಬೇಕಾದ್ರೆ ಎಂಥ ತ್ಯಾಗದ ಬುದ್ಧಿ ಅದು ಭೀಷ್ಮಾಚಾರ್ಯರಲ್ಲಿದೆ ಅನ್ನೋದನ್ನ ಮಹಾಭಾರತ ಬಹಳ ಚೆನ್ನಾಗಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ಏನು ಮಾಡಬೇಕು, ಭೀಷ್ಮನ ಇಂಥ ಮಾತುಗಳನ್ನು ಕೇಳಿದಾಗ ಏವ ಮುಕ್ತಾತು ಪುತ್ರೇಣ ಭೂರಿದ್ರವಿಣ ತೇಜಸ ಮಾತಾ ಸತ್ಯವತಿ ಭೀಷ್ಮಂ ಉವಾಚ ತದನಂತರಂ. ಇಷ್ಟು ತನ್ನ ಸತ್ಯವನ್ನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಭೀಷ್ಮಾಚಾರ್ಯರು ಇಷ್ಟು ಕಟುವಾದ ಮಾತುಗಳನ್ನು ಹೇಳ್ತಾ ಇರಬೇಕಾದರೆ ಮತ್ತು ಒಂದಿಷ್ಟು ಮಾತುಗಳನ್ನು ಸತ್ಯವತಿ ತಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾಳಂತೆ. ಏನು ಹೇಳಿದಾಳು ಸತ್ಯವತಿ, ನಿನ್ನ ಎಲ್ಲ ಸ್ಥಿತಿ ನನಗೆ ಗೊತ್ತು, ನಿನ್ನಲ್ಲಿ ಎಷ್ಟು ಧರ್ಮವನ್ನು ನೀನು ಅಳವಡಿಸಿಕೊಂಡಿದ್ದಿ ಅದನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಇಚ್ಛನ್ ಸೃಜೇಥಾ ಸ್ತ್ರೀನ್ ಲೋಕಾನ್ ಅನ್ಯಾಂ ಸ್ವಂ ಸ್ವೇನ ತೇಜಸ. ನನಗೆ ನಿನ್ನ ಪರಾಕ್ರಮ ಏನು ಅಂತ ಗೊತ್ತಪ್ಪ, ನಿನ್ನ ಸಹಜವಾದ ಸ್ವಾಭಾವಿಕವಾದ ಬಲದಿಂದ ಮೂರೂ ಲೋಕವನ್ನು ಗೆದ್ದು ಬರುವಷ್ಟು ತಾಕತ್ತು ನಿನ್ನಲ್ಲಿದೆ. ಹಾಗಿರುವಾಗ ಯಾವುದೋ ಒಂದು ಸಣ್ಣ ರಾಜ್ಯಕ್ಕೆ ಅಪೇಕ್ಷೆ ಪಡುವವ ನೀನು ಅಂತ ನಾನು ತಿಳ್ಕೊಂಡಿಲ್ಲ. ನೀನು ಅಪೇಕ್ಷೆ ಪಟ್ಟು ಹೀಗೆ ನೀನು ರಾಜ್ಯವನ್ನು ಅಪೇಕ್ಷೆ ಪಡ್ತಾ ಇಲ್ಲ, ಅಪೇಕ್ಷೆ ಪಟ್ಟು ನೀನು ಸಂತಾನವನ್ನು ಪಡೆದುಕೊಳ್ತಾ ಇಲ್ಲ. ಆಪದ್ಧರ್ಮಂ ತ್ವಮಾವೇಕ್ಷ್ಯ ವಹ ಪೈತಾಮಹೀಂ ಧ್ರುವಂ ಅಂತಂದು. ಆಪದ್ಧರ್ಮ ಅಪ್ಪ ಇದು, ಏನು ಆಪದ್ಧರ್ಮ, ಮುಂದೆ ಈ ಸಿಂಹಾಸನವನ್ನು ಆಳುವವರು ಯಾರೂ ಇಲ್ಲ ನಮ್ಮ ವಂಶದಲ್ಲಿ ಬಂದವರು. ವಂಶ ಅಭಿವೃದ್ಧಿ ಆಗಬೇಕು, ಶಂತನುವಿಗೆ ಪಿಂಡ ಪ್ರದಾನ ಆಗಬೇಕು, ಅದು ವಿಚ್ಛಿತ್ತಿ ಆಗಬಾರದು. ನೋಡ್ರಿ, ಇದನ್ನು ಪದೇ ಪದೇ ಮಹಾಭಾರತ ಉಲ್ಲೇಖ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆ ಏನು, ಮಕ್ಕಳನ್ನು ಪಡೆದುಕೊಳ್ಳುವ ಉದ್ದೇಶ ಹೇಗಿರಬೇಕು, ಮುಂದೆ ಸಂತಾನದ ಅಭಿವೃದ್ಧಿ ಆಗಬೇಕು, ಹಿಂದಿನ ಎಲ್ಲ ಪಿತೃಗಳಿಗೆ ಪಿತೃಕಾರ್ಯ ನಡೀಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಮಕ್ಕಳನ್ನು ಪಡೆದುಕೊಳ್ಳಬೇಕೇ ವಿನಃ ಯಾವುದೇ ನಾನಾ ವಿಧವಾದ ಬೇರೆ ರೀತಿಯಾದ ಅಪೇಕ್ಷೆಗಳು ಪತಿಪತ್ನಿಯರಲ್ಲಿ ಇರಬಾರದು ಅನ್ನೋದು ಮಹಾಭಾರತ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಇದೆ. ಅಂದರೆ ಆ ಕ್ರಿಯೆಯು ಧರ್ಮದ ಹಿನ್ನೆಲೆಯಲ್ಲಿ ನಡೀಬೇಕು ಮಾನವರಲ್ಲಿ, ಆಗ ಮಾನವ ಜನ್ಮದ ಸಾರ್ಥಕತೆ ಎನ್ನುವ ನೀತಿಯನ್ನು ಇದು ಒಂದು ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತು. ಆದ್ದರಿಂದ ಆಪದ್ಧರ್ಮಂ ತ್ವಮಾವೇಕ್ಷ್ಯ, ಏನೋ ನಿನಗೆ ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲಪ್ಪ, ಇದು ಆಪದ್ಧರ್ಮ, ಅದನ್ನು ನೋಡಿ ನೀನು ಮುಂದೆ ನಡೀಬೇಕಾಗಿದೆ. ಯಥಾತೇ ಕುಲತಂತುಶ್ಚ ಧರ್ಮಶ್ಚನ ಪರಾಭವೇತ್. ಧರ್ಮ ಹಾಳಾಗಬಾರದು, ಈ ಒಂದು ಸಂತತಿ ನಾಶ ಆಗಬಾರದು, ಜೊತೆಗೆ ಶಂತನುವಿನ ಕ್ರಿಯೆ ಅದು ನಿಲ್ಲಬಾರದು. ಈ ಒಂದು ಉದ್ದೇಶದಿಂದ ನೀನು ಮುಂದೆ ಇದು ನಾ ಹೇಳಿದ ಕೆಲಸವನ್ನು ನೀನು ಮಾಡಬೇಕು. ಆತ್ಮನಶ್ಚ ಹಿತಂ ತಾತ ಪ್ರಿಯಂಚ ಮಮ ಭಾರತ ಲಾಲಪ್ಯಮಾನಾಂ ತಾಂ ಏವಂ ಕೃಪಣಾಂ ಪುತ್ರ ಗೃದ್ಧಿನೀಂ. ಇಷ್ಟು ಸತ್ಯವತಿ ಮತ್ತೂ ತನ್ನ ಮಾತನ್ನು ಮುಂದುವರಿಸ್ತಾ ಇದ್ದಾಳೆ. ನಿನ್ನ ಧರ್ಮ ಇವೆಲ್ಲ ನನಗೆ ಬಹಳ ಸಂತೋಷ ಕೊಟ್ಟಿದೆ, ನಿನಗೂ ಹಿತವಾದ ಕ್ರಿಯೆಯನ್ನು ನೀನು ನೆರವೇರಿಸಬೇಕು, ಆಪದ್ಧರ್ಮವನ್ನು ನೀನು ಆಚರಣೆ ಮಾಡು ಅಂತ ಇಷ್ಟು ಪ್ರೀತಿಯಿಂದ ತಾಯಿ ಹೇಳ್ತಾ ಇದ್ದರೆ ಭೀಷ್ಮಾಚಾರ್ಯರು ಮತ್ತು ತಮ್ಮ ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ಕ್ಷತ್ರಿಯನಾದವ ಎಂದೂ ಸತ್ಯಕ್ಕೆ ಹೆದರಿ ಸತ್ಯವನ್ನು ಬೇರೆ ಆಪದ್ಧರ್ಮವನ್ನು ಬಂದರೂ ಆಪದ್ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸತ್ಯವನ್ನು ಬಿಡೋದು ಅದು ಉತ್ತಮವಾದ ಕ್ಷತ್ರಿಯರ ಧರ್ಮ ಅಲ್ಲ ಅಂತ ತನ್ನ ನಿಲುವನ್ನು ತಾನು ಬಿಡದೆ ಧರ್ಮಾದ ಅಪೇತಾಂ ಅಪೇತಂ ಬ್ರವತೀಂ ಭೀಷ್ಮೋ ಭೂಯ ಅಬ್ರವೀದಿದಂ. ತಾನು ಇಷ್ಟು ಹೇಳಿದರೂ ಸತ್ಯವನ್ನು ಸರ್ವಥಾ ಬಿಡೋದಿಲ್ಲ ಅಂತ ಹೇಳಿದರೂ ಮತ್ತೆ ಆ ರೀತಿಯಾದ ಕರ್ಮದಲ್ಲಿ ನನ್ನನ್ನು ತೊಡಗಿಸ್ತಾ ಇರತಕ್ಕಂಥ ಆ ಸತ್ಯವತಿಯನ್ನು ನೋಡಿ ಭೀಷ್ಮಾಚಾರ್ಯರು ಮತ್ತು ತಮ್ಮ ಒಂದು ಮಾತನ್ನು ಹೇಳ್ತಾ ಇದ್ದಾರಂತೆ. ರಾಜ್ಞಿ ಸಂಬೋಧನೆಯನ್ನು ಮಾಡಿದ್ರು, ಧರ್ಮಾನ್ ಅವೇಕ್ಷಸ್ವ, ನೀನೇನು ಅಧರ್ಮಜ್ಞಳಲ್ಲ, ನಿನಗೂ ಬೇಕಾದಷ್ಟು ಧರ್ಮದ ಜ್ಞಾನ ಇದೆ, ಧರ್ಮವನ್ನು ನೀನು ಆಲೋಚನೆ ಮಾಡು, ನಾನು ಧರ್ಮವನ್ನು ಆಲೋಚನೆಯನ್ನು ಮಾಡುತ್ತೇನೆ. ಮಾ ನಹ ಸರ್ವಾನ್ ವ್ಯನೀನಶಃ, ಅಧರ್ಮವನ್ನು ಆಚರಣೆ ಮಾಡುವಂತೆ ಮಾಡಿ ನಮ್ಮನ್ನು ನಾಶ ಮಾಡಬೇಡ, ಧರ್ಮವನ್ನು ತಿಳಿದವಳಾಗಿದ್ದಿ, ಧರ್ಮವನ್ನು ಆಚರಣೆ ಮಾಡು, ನೀನು ಕೂಡ ಆಲೋಚನೆ ಮಾಡು. ಸತ್ಯಾದ ಚ್ಯುತಿ ಕ್ಷತ್ರಿಯಸ್ಯ ನ ಧರ್ಮೇಶು ಪ್ರಶಸ್ಯತೆ. ನಾನು ತಿಳಿದಿರುವ ಧರ್ಮ ಏನು, ಕ್ಷತ್ರಿಯರಿಗೆ ತಾವು ಕೊಟ್ಟ ಮಾತಿನಂತೆ ನಡೆಯದೇ ಇದ್ದರೆ ಅದೇ ದೊಡ್ಡ ಅಧರ್ಮ. ಹಾಗಾಗಿ ಇಷ್ಟು ಜನರಿಗೆ ಕೇಳಿಸುವಂತೆ ನಾನು ಮಾತನ್ನು ಕೊಟ್ಟಾಗಿದೆ, ಅದರಂತೆ ನಡೆದುಕೊಳ್ಳೋದು ನನ್ನ ಕರ್ತವ್ಯ. ಶಾಂತನೋರಪಿ ಸಂತಾನಂ ಯಥಾಸ್ಯಾದ ಅಕ್ಷಯಂ ಭುವಿ ತತ್ತೇ ಧರ್ಮಂ ಪ್ರವಕ್ಷ್ಯಾಮಿ ಕ್ಷಾತ್ರಂ ರಾಜ್ಞಿ ಸನಾತನಂ. ನಿನ್ನ ಅಪೇಕ್ಷೆ ಏನು, ನಿನ್ನ ಸೊಸೆಯಂದಿರಲ್ಲಿ ಮಕ್ಕಳಾಗಬೇಕು,
ಕುರುಕುರದ ಸಂತಾನ ಅದು ಅಭಿವೃದ್ಧಿಯಾಗಬೇಕು. ಕುರು ಸಂತತಿ ಇಲ್ಲಿಗೆ ನಿಲ್ಲಬಾರದು, ಇದು ನಿನ್ನ ಬಯಕೆ ಅಲ್ವಾ? ಅದಕ್ಕೋಸ್ಕರ ನನ್ನನ್ನು ಬಲವಂತ ಮಾಡಬೇಡ. ಇದು ಭೀಷ್ಮಾಚಾರ್ಯ ಹೇಳ್ತಾ ಇದ್ದ. ನೀನು ಧರ್ಮವನ್ನು ನೋಡು, ನಾನು ಧರ್ಮವನ್ನು ತಿಳಿದಿದ್ದೇನೆ, ಸತ್ಯವನ್ನು ಬಿಡುವುದು ಕ್ಷತ್ರಿಯನಿಗೆ ಉಚಿತವಾದ ಧರ್ಮ ಅಲ್ಲ. ಹಾಗಾಗಿ ಏನು ಮಾಡಬೇಕು? ಧರ್ಮವನ್ನು ನೀನು ಆಲೋಚನೆ ಮಾಡು, ನಾನು ಆಲೋಚನೆ ಮಾಡುತ್ತೇನೆ ಅಂತ ಹೇಳಿ ಒಂದು ಧರ್ಮಕ್ಕೆ ಇದಕ್ಕೆ ಪರಿಹಾರವನ್ನು ಭೀಷ್ಮಾಚಾರ್ಯ ಸೂಚನೆ ಮಾಡ್ತಾ ಇದ್ದಾರೆ. ತತ್ತೇ ಧರ್ಮಂ ಪ್ರವಕ್ಷ್ಯಾಮಿ ಕ್ಷಾತ್ರಂ ರಾಜ್ಞಿ ಸನಾತನಂ ಶುತ್ವಾ ತಂ ಪ್ರತಿಪದ್ಯಸ್ವ ಪ್ರಾಜ್ಞೈ ಸಹ ಪುರೋಹಿತೈ ಆಪದ್ಧರ್ಮಾರ್ಥ ಕುಶಲೈ ಲೋಕ ತಂತ್ರ ಅವೇಕ್ಷ್ಯ ಚ. ಭೀಷ್ಮಾಚಾರ್ಯ ತಾಯಿಯಾದ ಸತ್ಯವತಿ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ. ನಾನು ಒಂದು ಉಪಾಯ ಹೇಳ್ತೇನೆ, ಅದನ್ನು ಚೆನ್ನಾಗಿ ನೀನು ಆಲೋಚನೆ ಮಾಡು. ಆಲೋಚನೆ ಮಾಡಿ ಎಲ್ಲರ ಜೊತೆಗೆ ಕೂತು ಚರ್ಚೆಯನ್ನು ಮಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬಾ. ಯಾವುದು ಆಪದ್ಧರ್ಮ, ಸತ್ಯವನ್ನು ಬಿಡೋದು ಧರ್ಮವೋ ಅಥವಾ ಆಪದ್ಧರ್ಮ ಅಂತ ಹೇಳಿ ಸತ್ಯವನ್ನು ಬಿಡತಕ್ಕಂಥದ್ದು ಧರ್ಮವೋ ಅಥವಾ ನಾನು ಹೇಳಿದ ಉಪಾಯದ ಮೂಲಕ ಮತ್ತೊಂದನ್ನು ಅನುಸರಣೆ ಮಾಡೋದು ಧರ್ಮವೋ ಅಂತ ಭೀಷ್ಮಾಚಾರ್ಯ ಹೀಗೆ ಸತ್ಯವತಿ ತಾಯಿಯಾದ ಸತ್ಯವತಿಗೆ ಅನೇಕ ರೀತಿಯಾದ ಸತ್ಯದಲ್ಲಿ ಛಲ ನಿಷ್ಠೆ ಕೊಟ್ಟ ಮಾತಿಗೆ ತಪ್ಪದಿರಬೇಕೆ ಅದೆಲ್ಲ ಎಷ್ಟಿದೆ ಭೀಷ್ಮನಲ್ಲಿ ಅನ್ನೋದನ್ನು ಮಹಾಭಾರತ ಈ ಸಂದರ್ಭದಲ್ಲಿ ಒಳ್ಳೆಯ ಅಂಶವನ್ನು ನಮಗೆ ನಿರೂಪಣೆ ಮಾಡಿತು. ಏನದು ಉಪಾಯ? ಮುಂದಿನ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗದನ್ನು, ದೊಡ್ಡ ಅಧ್ಯಾಯ ಅದು, ಸಮಯ ಆಗಿದೆ, ನಮ್ಮ ಅವಧಿಯು ಕೂಡ ಮುಗಿತಾ ಬಂದಿದೆ. ಆ ದೃಷ್ಟಿಯಿಂದ ಆ ಮುಂದೆ ಭೀಷ್ಮಾಚಾರ್ಯರು ಸತ್ಯವತಿಗೆ ಒಂದೆರಡು ದೃಷ್ಟಾಂತಗಳನ್ನು ಕೊಟ್ಟರು. ಮಕ್ಕಳನ್ನು ಪಡೆದುಕೊಳ್ಳಬೇಕಾದರೆ ಹೀಗೇ ಪಡೆದುಕೊಳ್ಳಬೇಕು ಅಂತಿಲ್ಲ, ಅನೇಕ ವಿಧವಾಗಿಯೂ ಮಕ್ಕಳನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಆ ಉಪಾಯವನ್ನು ನಿನಗೆ ಹೇಳುತ್ತೇನೆ, ಅದರಂತೆ ನಡೆದು ನೀನು ಮುಂದಿನ ತೀರ್ಮಾನವನ್ನು ತೆಗೆದುಕೋ ಅಂತ. ಆ ಏನದು ಎರಡು ಉಪಾಯ ದೃಷ್ಟಾಂತಗಳನ್ನು ಕೊಟ್ಟದ್ದು ಅನ್ನೋದೇ ಮುಂದಿನ ಅಧ್ಯಾಯದಲ್ಲಿ ಬರತಕ್ಕಂತಹ ಭಾಗ. ಆ ಭಾಗವನ್ನು ಮುಂದಿನ ಉಪನ್ಯಾಸಕಾರರು ಅದನ್ನು ಉಲ್ಲೇಖ ಮಾಡುತ್ತಾರೆ ಎಂಬಲ್ಲಿಗೆ ಅದನ್ನು ನಮ್ಮ ಪಾಲಿನ ಈ ಒಂದು ನಾಲ್ಕು ದಿವಸಗಳ ಈ ಒಂದು ಪ್ರವಚನವನ್ನು ಭೀಷ್ಮಾಚಾರ್ಯರ ಈ ಒಂದು ಭಾಗದಲ್ಲಿ ವಿಶೇಷವಾದ ಅಂಶಗಳೇ ಬಂದಿದ್ದ. ಆ ಒಂದು ಭೀಷ್ಮಾಚಾರ್ಯರ ದೇವ ಶಂತನುವಿನ ಪ್ರಸಂಗ, ಅವನ ಒಂದು ವಿಷಯಾಭಿಲಾಷೆ, ಜೊತೆಗೆ ಮಗನಾದ ದೇವವ್ರತ ನಡೆಸಿಕೊಟ್ಟದ್ದು, ತಂದೆಯ ಅಭಿಲಾಷೆಯನ್ನು ಪೂರ್ಣೆ ಮಾಡಿಕೊಟ್ಟದ್ದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಮಹಾಭಾರತ ಅನೇಕ ಸಂದೇಶಗಳನ್ನು ನಮ್ಮ ಮುಂದೆ ಇಟ್ಟಿದೆ. ಅನೇಕ ನೀತಿಗಳು ಇವೆಲ್ಲ ಮಹಾಭಾರತವನ್ನು ಕಾಣುವ ಒಂದೊಂದು ಬಗೆ. ತಂದೆಯ ಮಾತನ್ನು ಮಗನಾದವ ಹೇಗೆ ನಡೆಸಿಕೊಡಬೇಕು ಅನ್ನುವ ಭಾಗ, ಜೊತೆಗೆ ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನುವ ಭೀಷ್ಮಾಚಾರ್ಯರ ಛಲ, ಇದೆಲ್ಲವೂ ಕೂಡ ಈ ಒಂದು ನಾಲ್ಕು ದಿವಸದಲ್ಲಿ ಬಂದ ಮಹಾಭಾರತದ ಸಂದೇಶಗಳು ಎಂಬುದಾಗಿ ಅರ್ಥವನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಅವಕಾಶವನ್ನು ಕೊಟ್ಟ ಪರಮ ಪೂಜ್ಯ ಶ್ರೀಪಾದಂಗಳವರು, ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರ ಹಿಡಿದಾಬರಿಗಳಲ್ಲಿ ಈ ಒಂದು ನಾಲ್ಕು ದಿವಸಗಳ ಪ್ರವಚನಗಳನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲ ಶ್ರೋತೃಗಳಿಗೂ ಕೂಡ ಹರಿವಾಯುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀಕೃಷ್ಣ ಅರ್ಪಣಮಸ್ತು.